ನಮಸ್ಕಾರ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ ಗಾನಕ್ಕೆ ಮಣಿಯದ ದೈವವೇ ಇಲ್ಲ ಗಾನವೇ ತುಂಬಿದೆ ಈ ಜಗವೆಲ್ಲ ಹೌದು ಸಂಗೀತಕ್ಕೆ ಮನಸೋಲದವರೇ ಇಲ್ಲ ನಾವಂತೂ ಬಹಳ ಸಂತೋಷದಿಂದ ಇವತ್ತು ಸಂಗೀತಮಯ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೀವಿ ಹೌದು ಖಂಡಿತವಾಗಿಯೂ ಇವತ್ತಿನ ನಮ್ಮ ವಾರದ ಅತಿಥಿ ಸಂಗೀತ ಕ್ಷೇತ್ರದ ಸಾಧಕಿ ಇವರು ಕನ್ನಡ ಚಲನಚಿತ್ರ ಗೀತೆ ಜಾನಪದ ಗೀತೆ ಸುಗಮ ಸಂಗೀತ ಶಿಶು ಗೀತೆ ಪ್ರಕೃತಿ ಗೀತೆ ಹೀಗೆ ಪ್ರತಿಯೊಂದು ಪ್ರಕಾರದ ಗೀತೆಗಳನ್ನು ಹಾಡಿ ಮನಸೂರೆಗೊಂಡಿದ್ದಾರೆ ಇವತ್ತು ನಮ್ಮೊಟ್ಟಿಗಿರುವಂಥ ಗಾಯಕಿ ಬಹುಭಾಷೆಯ ಗಾಯಕಿ ನನಗೆ ಯಾವಾಗಲೂ ಕುತೂಹಲ ಆಶ್ಚರ್ಯ ಖುಷಿ ಎಲ್ಲವೂ ಆಗುತ್ತೆ ದೇವಸ್ಥಾನಕ್ಕೆ ಹೋಗಲಿ ಅಲ್ಲಿ ಇವ್ರ ಹಾಡು ಕೇಳುತ್ತೆ ರೇಡಿಯೋ ಟ್ಯೂನ್ ಮಾಡಿ ಅಲ್ಲಿ ಹಾಡು ಕೇಳುತ್ತೆ ಚಾನೆಲ್ ಚೇಂಜ್ ಮಾಡಿ ಅಲ್ಲಿ ಕೇಳುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯಾವುದೇ ಚಾನಲ್ಗಳನ್ನು ನೋಡಿ ಅಲ್ಲಿ ಇವರ ಹಾಡುಗಳು ಕೇಳ್ತಾ ಇರತ್ತೆ ಅಂದರೆ ಇಷ್ಟು ಅವರ ಹಾಡುಗಳ ಅನುರಣನವಾಗಬೇಕಾದ್ರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡದ ಗಾಯಕಿ ಎಷ್ಟೊಂದು ಸಾಧನೆಯ ಉತ್ತುಂಗದಲ್ಲಿದ್ದಾರೆ ನಮಗೆ ಅದು ಹೆಮ್ಮೆಯ ಅಭಿಮಾನ ಹಾಗಾಗಿಯೇ ಅಂಥ ಗಾಯಕರನ್ನ ಇವತ್ತು ನಾವು ಪರಿಚಯ ಮಾಡಿಕೊಡೋದಕ್ಕೆ ಮುಂದಾಗಿದ್ದೀವಿ ಅನ್ನೋದು ನಮಗೂ ಕೂಡ ಹೆಮ್ಮೆ ಇದೆ ಅಂತ ಗಾಯನದ ಛಾಯೆಯನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ನೋಡೋಣ ಇವತ್ತಿನ ವಾರದ ಅತಿಥಿಯ ಅತಿಥಿಯ ಒಂದು ಸಣ್ಣ ಪರಿಚಯ ಹಿನ್ನೆಲೆ ಗಾಯನ ಭಾವಗೀತೆ ಕನ್ನಡ ಗೀತೆ ಜನಪದ ಗೀತೆ ಮಕ್ಕಳ ಗೀತೆ ಶಾಸ್ತ್ರೀಯ ಗಾಯನ ಹೀಗೆ ಸಕಲ ಗಾಯನ ಬಿ ಬಿಆರ್ ಛಾಯಾ ು ಛಾಯಾ ಅವರಿದ್ದೆಡೆ ನೆರಳಿನಂತೆ ಜೊತೆಗೂಡಿರುತ್ತದೆ ಹೀಗಾಗಿ ಅವರು ಸಂಗೀತದ ಛಾಯೆಯೇ ಹೌದು ಛಾಯಾ ಅವರ ತಾತ ಕೃಷ್ಣರಾವ್ ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕರಾಗಿದ್ದರು ಸಂಗೀತ ಪ್ರಿಯರಾದ ತಂದೆ ಕೆ ರಾಮಮೂರ್ತಿ ಮತ್ತು ಗುರುಗಳ ಪ್ರೋತ್ಸಾಹದಿಂದಾಗಿ ಛಾಯಾ ಗಾಯಕಿಯಾಗಿ ಬೆಳೆದರು ಅವರು ಕೈಗಡಿಯಾರ ತಂತ್ರಜ್ಞೆಯಾಗಿ ಕೆಲ ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಸಂಗೀತದಲ್ಲಿನ ಅವರ ಅತೀವ ಆಸಕ್ತಿಯಿಂದಾಗಿ ಸಂಗೀತವೇ ಅವರ ವೃತ್ತಿ ಪ್ರವೃತ್ತಿ ಬದುಕು ಎಲ್ಲವೂ ಆಯಿತು ಬಿಆರ್ ಛಾಯಾ ಕಿರಿಯ ವಯಸ್ಸಿನಲ್ಲೇ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದೆಯಾದ ಪ್ರತಿಭಾವಂತೆಯೂ ಹೌದು ಸಂಗೀತದ ಪರ್ವತರಾದ ಇಳೆಯರಾಜ ಅವರ ಸಂಗೀತ ನಿರ್ದೇಶನದ ಹಲವು ಚಲನಚಿತ್ರ ಹಾಡುಗಳನ್ನು ಛಾಯಾ ಹಾಡಿದರು ಅಂದು ಸಂಗೀತದ ಹಿನ್ನೆಲೆ ಗಾಯನ ಧ್ವನಿ ಮುದ್ರಣ ನಡೆಯುತ್ತಿದ್ದದೆಲ್ಲ ಮದ್ರಾಸಿನಲ್ಲಿ ಬೆಂಗಳೂರಿನಲ್ಲಿ ಆ ಸೌಲಭ್ಯ ಇನ್ನೂ ಒದಗಿರಲಿಲ್ಲ ತಮಿಳು ಸೇರಿದಂತೆ ಒಂದಷ್ಟು ಬೇರೆ ಭಾಷೆಗಳ ಹಾಡುಗಳಿಗೆ ಧ್ವನಿಯಾದರು ಮುಂದೆ ಛಾಯಾ ಅವರಿಗೆ ದೊಡ್ಡದೊಂದು ಅವಕಾಶ ನೀಡಿದವರು ವಿಜಯಭಾಸ್ಕರ್ ಮತ್ತು ಪುಟ್ಟಣ್ಣ ಕಣಗಾಲರು ಅಮೃತ ಘಳಿಗೆ ಸಿನಿಮಾದಲ್ಲಿನ ಹಿಂದೂಸ್ಥಾನವು ಎಂದೋ ಮರೆಯದ ಭಾರತ ರತ್ನವೂ ಮುಂತಾದ ಗೀತೆಗಳು ಕನ್ನಡಕ್ಕೊಬ್ಬರು ಹಿನ್ನೆಲೆ ಗಾಯಕಿಯನ್ನು ಸೃಷ್ಟಿಸಿತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲೂ ಛಾಯಾ ಅವರು ಮಾಡಿದ ಸಾಧನೆ ಅಪಾರವಾದದ್ದು ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಪರಿ ಚಂದ್ರನವರೆಗೆ ಒಂದು ಮುಂಜಾವಿನಲ್ಲಿ ತುಂತುರುವಿನ ಸೋನೆ ಮಳೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಹೀಗೆ ಅನೇಕ ಸುಶ್ರಾವ್ಯ ಗೀತೆಗಳು ಛಾಯಾ ಅವರ ಸೃಜನಶೀಲ ಪ್ರತಿಭೆಗೆ ಸಾಕ್ಷಿಯಾಗಿವೆ ಛಾಯಾ ಅವರು ನೀಡಿರುವ ಸಂಗೀತ ಕಾರ್ಯಕ್ರಮಗಳು ಸಿನಿಮಾ ದೂರದರ್ಶನ ಸುಗಮ ಸಂಗೀತ ಮತ್ತು ಕ್ಯಾಸೆಟ್ಗಳಿಗೆ ಹಾಡಿರುವ ಗೀತೆಗಳು ಹಲವಾರು ಸಹಸ್ರ ಸಂಖ್ಯೆಗಳನ್ನು ಮೀರುವಂತದ್ದಾಗಿವೆ ದೇಶ ವಿದೇಶಗಳಲ್ಲಿ ಛಾಯಾ ಅವರ ಕಾರ್ಯಕ್ರಮಗಳು ನಿರಂತರ ಜನಾಕರ್ಷಣೆಯನ್ನು ಪಡೆದುಕೊಳ್ಳುತ್ತಿವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕಾಡಿನ ಬೆಂಕಿ ಮತ್ತು ರಶ್ಮಿ ಚಿತ್ರಗಳ ಗಾಯನಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲದೆ ಅನೇಕ ಪ್ರಶಸ್ತಿ ಗೌರವಗಳ ಜೊತೆಗೆ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಗಾಯಕಿ ಛಾಯಾ ಈ ವಾರದ ನಮ್ಮ ಅತಿಥಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಛಾಯೆಯ ಛಾಪನ್ನು ಮೂಡಿಸಿರುವ ಛಾಯಾ ಖ್ಯಾತ ಹಿನ್ನೆಲೆ ಗಾಯಕಿ ನಮ್ಮೊಟ್ಟಿಗಿದ್ದಾರೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಬಂದು ಚಂದನದ ಅಂಗಳ ಅಂದರೆ ದೂರದರ್ಶನ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮ ಬಾಲ್ಯ ನೆನಪಾಗೋದೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಹಾಡುಗಳ ಮೂಲಕ ಅದು ಗೀತ ಚಿತ್ರದ ರೂಪದಲ್ಲಿ ನಾವು ನೋಡ್ತಾ ಇದ್ದಿದ್ದು ಅದು ಬಾಲ್ಯಕ್ಕೆ ಬೇಕ ಬೇಕಾದಂಥ ಗೀತೆಗಳಿರ್ಬೋದು ದೊಡ್ಡ ದೊಡ್ಡವರಿಗೆ ಒಂದು ನೀತಿ ಪಾಠ ಹೇಳುವಂಥ ಗೀತೆಗಳಿರ್ಬೋದು ಇದೆಲ್ಲವೂ ಕೇಳ್ತಾ ಹೋದಂಗೆ ಮತ್ತೆ ನಾವು ರಿವೈಂಡ್ ಆ್ಯಂಡ್ ಪ್ಲೇ ಮಾಡೋಣ ಅಂತ ಅನ್ನಿಸ್ತಾ ಇದೆ ನೀವೇನು ಹೇಳ್ತೀರಾ ಮಾತಾಡ್ತೀರಾ ಹಾಡ್ತೀರಾ ನಮಸ್ಕಾರ ತುಂಬ ಎಮೋಷನಲ್ ಆಗ್ತಿದ್ದೀನಿ ಯಾಕೆಂದರೆ ದೂರದರ್ಶನ ನಾನು ಎಲ್ಲಿ ಹೋದರೂ ಹೇಳ್ತಿರ್ತೀನಿ ಆ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ ಎಲ್ಲ ನನಗೆ ತವ್ರ ಮನೆ ಅಂತ ಸೊ ಒಂಥರ ತವ್ರ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಹೆಂಗಾಗತ್ತೆ ಹೇಳಿ ಅಲ್ವಾ ಒಂಥರ ಎಂಥ ಸಂತೋಷ ಆಗತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಾಗತ್ತಲ್ಲ ಹಾಗಾಗಿ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ನನ್ನ ಕೆರಿಯರ್ ಶುರು ಆಗಿದೆ ದೂರದರ್ಶನ ಆಲ್ ಇಂಡಿಯಾ ರೇಡಿಯೋ ಇಂದ ಸೊ ಹಂಗಾಗಿ ತುಂಬಾ ಖುಷಿ ನಂಗೆ ಇವತ್ತು ಖುಷಿಲಿ ಹಂಗೆ ಕೇಳ್ಸೋಣ ಬಿಕಾಸ್ ನಮ್ಮ ಶ್ವೇತಾ ಅವ್ರೆ ಇವ್ರನ್ನ ಯಾವ್ದು ಒಂದ್ ಹಾಡಿನ ಕೇಳಕ್ ತಪ್ಪಾಗುತ್ತೆ ಹಾಡಿನ ತೋರಣ ಹಾಕಿದ್ರೆ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ ಏನೇನ್ ಹಾಡ್ತಿದ್ದೆ ಅದನ್ನ ಹಾಡ್ತಿಲ್ಲ ಯಾಕಂದ್ರೆ ಬೇರೆ ಕಡೆ ಹೋದಾಗೆಲ್ಲ ಮಾಮೂಲಿ ಇರಲ್ಲ ನನಗೆ ನಿಜ ಹೇಳ್ತೀನಿ ನಾನು ಮೊದಲನೇದಾಗಿ ನಾನು ಮರ್ತ ಹೋಗ್ಬಿಟ್ರೆ ಕಷ್ಟ ಎಲ್ಲರಿಗೂ ದೂರದರ್ಶನ ಆಗಲಿ ಆಲ್ ಇಂಡಿಯಾ ರೇಡಿಯೋ ಆಗಲಿ ನನ್ನ ಬೆಳೆಸಿದಂಥ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಹೆಸರು ಏನಾರ ಬಂದಿದ್ರೆ ಅದು ದೂರದರ್ಶನ ಇಂದಾನೆ ಜನ ನನ್ನನ್ನು ರೆಕಗ್ನೈಸ್ ಮಾಡೋದು ಇವತ್ತಿಗೂ ಓ ನೀವು ಹಾಡ್ತಿದ್ರಲ್ಲ ಆ ಸೈಕಲ್ ಹಾಡು ಇಲ್ಲ ಕೋಡಿ ಮನಸ್ಸು ಇರ್ಬೋದು ಇಬ್ಬನಿ ಹಾಸು ಜಾರುಕಿದೆ ಇರ್ಬೋದು ಎಲ್ಲ ರೆಕಗ್ನೈಸ್ ಮಾಡೋದೇ ನನಗೆ ಈ ಹಾಡುಗಳಿಂದ ಇವತ್ತಿಗೂ ಅದು ಹಾಡೇ ನಾನು ಆಗಲೇ ಒಂದು ಮೂವತ್ತು ವರ್ಷ ಆಗಿರ್ಬೋದು ಹಾಡಿ ದೂರದರ್ಶನ್ ಶುರುವಾಗಿತ್ತಲ್ಲ ಅವಾಗ ನಾನು ಅವಾಗೆಲ್ಲ ಏನೂ ಇದಿರ್ಲಿಲ್ಲ ಹೆಂಗೆ ಹಾಡೋದು ಏನೂ ಇರಲಿಲ್ಲ ಪಾಪ ಇರೋದು ಒಂದು ಪುಟ್ಟದು ಒಂದು ಸ್ಟುಡಿಯೋನಲ್ಲೇ ನಾನು ಹಾಡಿದ ಹಾಡು ಅವಾಗ ಫಸ್ಟ್ ಹಾಡೇ ನಾನು ಹಾಡಿದ್ದು ಇಬ್ಬನಿ ಹಾಸೂ ಜಾರುತ್ತಿದೆ ಮಬ್ಬಿನ ಮೇಳ ಕರಗುತ್ತಿದೆ ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬೆರೆದು ರಂಗಯಿತು ಮೂಡಣನಾಡು ರಂಗಾಯಿತೋ ಮೂಡಣ ನಾಡು ಈ ಹಾಡು ಫಸ್ಟು ಹಾಡಿದು ಇನ್ನೂ ಅದು ಟೆಲಿಕಾಸ್ಟ್ ಆಗಿ ಒಂದು ವಾರ ಆಗಲಿಲ್ಲ ಆಗಲಿ ಎಲ್ಲ ಅವಾಗೆಲ್ಲ ಹೊಸ್ದಲ್ಲ ದೂರದರ್ಶನ ಇಪ್ಪಂದರೆ ಆಮೇಲೆ ಇನ್ನೊಂದು ಹೇಳಬೇಕು ಶ್ರೀನಿವಾಸ್ ನಾನು ಈ ಕಾ ಹೆಂಗೆ ಬಂದೆ ಅಂದರೆ ಕಾಂಪಿಟೇಷನ್ ಅಲ್ಲಿ ಸಿನಿಮಾ ಫೀಲ್ಡ್ಗೆ ಬಂದಿದ್ದು ದೂರದರ್ಶನನೇ ಕಾರಣ ಯಾಕೆಂದ್ರೆ ಅವಾಗ ಚೆನ್ನೈದು ಇದು ಟೆಲಿಕಾಸ್ಟ್ ಆಗಿದೆ ಆಗಲ್ಲ ಆಗ ಅದರಲ್ಲಿ ಮೆಡ್ರಾಸಲ್ಲಿ ಈ ಥರ ಲೈಟ್ ಮ್ಯೂಸಿಕ್ ಕಾಂಪಿಟೇಷನ್ ಇದೆ ಅಂದಿದಕ್ಕೆ ನಾನು ಇಲ್ಲಿಂದ ನಾನು ಪೋಸ್ಟ್ ಮಾಡಿದೆ ಈ ಥರ ಕಾಂಪಿಟೇಷನ್ಗೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ಸ್ಕ್ರೀನ್ ಹಾಕ್ಬಿಡ್ತಾರೆ ಇವತ್ತಿಗೂ ಅಷ್ಟೇ ಅದು ರೂಲ್ ಇದೆ ಅಂದರೆ ಅಲ್ಲಿ ಯಾರು ಕಾಣಿಸಲ್ಲ ಜಡ್ಜಸ್ ಮಾತ್ರ ಈ ಕಡೆಗಿರ್ತಾರೆ ಸೊ ಅಲ್ಲಿ ಹಾಡಿದಾಗ ಶ್ರೀ ವಿಜಯ ಭಾಸ್ಕರ್ ಅವರು ಅಲ್ಲಿ ಯಾವ ಹಾಡಾಡಿದೆ ಗೊತ್ತಾ ನಾನು ಜ್ಯೋತಿ ಬೆಳಗಿತು ನಮ್ಮ ಕನ್ನಡ ತಾಯಿ ನಾಡಿಗೆ ಕಾವ್ಯ ಲಹರಿಯು ಹರಿವ ಶಿಲ್ಪದ ತವರು ಬೇಡ ದಿನ ದಿನ ಬುನಿ ಈ ಹಾಡನ್ನ ಹಾಡ್ದೆ ಇದು ನಮ್ಮ ಸ್ಕೂಲ್ನಲ್ಲಿ ಡ್ರಾಯಿಂಗ್ ಮೇಸ್ಟ್ರ್ ಒಬ್ರು ರಾಧಾಕೃಷ್ಣ ಅಂತ ಇದ್ರು ಅವ್ರು ಹೇಳ್ಕೊಟ್ಟಿದ್ದು ಈ ಹಾಡನ್ನ ಸೊ ಇದನ್ನ ನಾನು ಅಲ್ಲಿ ಹಾಡಿದೆ ಅಲ್ಲಿ ಸಾಮಾನ್ಯ ಬಂದವರು ಕಾಂಪಿಟೇಟರ್ಸ್ ಎಲ್ಲ ತಮಿಳ್ ಹಾಡ್ ಹಾಡಿರ್ತಾರೆ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅದನ್ನ ರೆಕಗ್ನೈಸ್ ಮಾಡಿ ಶ್ರೀ ವಿಜಯ ಭಾಸ್ಕರ್ ಅವರು ಈ ಹಾಡನ್ನ ಕೇಳಿ ಬಂದು ಶ್ರೀ ಪುಟ್ಟಣ್ಣ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನನ್ನ ಕೆರಿಯರ್ ಎಲ್ಲಾ ಶುರು ಆಗಿದೆ ದೂರದರ್ಶನ ಆಲ್ ಇಂಡಿಯಾ ರೇಡಿಯೋ ಎರಡೇ ಸಾಂಗ್ ಮುಗಿಸ್ಬಿಟ್ರಾ ನೀವು ಇಲ್ಲ ನಾನು ಇಷ್ಟೋಂದಿನಿ ಇವತ್ತು ತವ್ರ ಮನೆಯಲ್ಲಿ ಏನೇನು ಕಲ್ತ್ ಎಲ್ಲ ಎಷ್ಟು ಹಾಡು ಹಾಡಿದ್ದು ಗೀತ ಚಿತ್ರಗಳು ಎಷ್ಟು ಮಾಡಿದ್ರಲ್ಲ ಇದು ಆಕ್ಚುಲಿ ಆ ಇಬ್ಬನಿ ಹಾಸು ಜೊತೆನೆ ಇದು ಹುಚ್ಚು ಕೋಡಿ ಮನಸ್ಸು ದೂರದರ್ಶನ್ಗೆ ಆಮೇಲೆ ಅದನ್ನ ಅಶ್ವತ್ಸರು ಸರ್ ಇದಕ್ಕೆ ಕ್ಯಾಸೆಟ್ಗಾಗಿ ಮಾಡಿದ್ರು ಹ್ಮ್ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ಮೌನ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಆಮೇಲೆ ಇನ್ನೊಂದು ಕಡೆ ಏನು ಮಾಡೋರು ಅಂದರೆ ಎಲ್ಲಿ ಹೋದ್ರೂ ಸೈಕಲ್ ಹಾಡು ಹಾಡಿ ಅಂತ ನಾನು ರತ್ನಮಾಲಾ ಮೇಡಮ್ ಹಾಡಿದ್ದದು ಶ್ರೀ ಪದ್ಮಚರಣ್ಣವರ ಡೈರೆಕ್ಷನಲ್ಲಿ ಅದು ಇವತ್ತು ಇವತ್ತಿಗೂ ಕೇಳ್ತಾರೆ ಹಾಡು ಎಲ್ಲಿ ಹೋದರು ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಈರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ ಇದು ಆಯಿತಾ ಆಮೇಲೆ ಇನ್ನೊಂದು ಹಾಡು ಅಂತೂ ತುಂಬ ತುಂಬ ಒಳ್ಳೆಯ ಹಾಡು ಪದ್ಮಚರಣ್ ಅವರು ಮಾಡಿದಂಥ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ ಐ ತಿಂಕ್ ಇನ್ನೊಂದಷ್ಟು ಅಂದ್ರೆ ಮಕ್ಕಳಿಗೋಸ್ಕರ ಒಂದಷ್ಟು ಮಾಡಿದ್ದ ಗೀತೆಗಳಿತ್ತಲ್ಲ ತುಂಬಾ ಮಕ್ಕಳಿದ್ ಹಾಡಂತೂ ಅದು ಹೇಳೋಣ ಒಳ್ಳೆಯವ್ರು ನಮಿಸ ಏನ್ ಹೇಳಿದ್ರು ಎಸ್ ಎಸ್ ಇದನ್ನ ನಾನು ಮಕ್ಕಳ ವಾಯ್ಸ್ ಹಾಡಿದೆ ಒಂದ್ ಹೇಳಾ ಮಕ್ಕಳ ಹಾಡ್ನ ಮಕ್ಕಳ ಹಾಡದ್ರೇನೆ ಚಂದ ನನಗ ಅನ್ಸಿದ್ದಪ್ಪ ಯಾಕೆಂದ್ರೆ ನಾನು ಹಾಡಿರ್ಬೋದು ಬಟ್ ಆ ಇನ್ನೋ ಸೆನ್ಸ್ ಎಲ್ಲ ಬರೋದು ಮಕ್ಳು ಹಾಡಿದ್ರೇನೆ ಅಂತ ನನಗೆ ಆದ್ರೂ ಆ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನಿಮ್ಮ ಧ್ವನಿಯಲ್ಲಿ ಬಂದಿದೆ ಬಿಡಿ ಅದು ಯಾಕಂದ್ರೆ ನೀವು ಕೇಳಿದಾಗ ನಮ್ಗ ಆ ಫೀಲ್ ಕೊಟ್ಟಿರೋದಂತೂ ನಿಜ ಅದ ಮಕ್ಳ ಇವತ್ಕು ಸ್ಕೂಲ್ ಅಲ್ಲೆಲ್ಲ ಅದನ್ನೇ ಹಾಡ್ತಾರಲ್ಲ ಇವತ್ತು ನಾವ್ ಯಾವ್ದೇ ಆನ್ಯಲ್ ಡೇ ಫಂಕ್ಷನ್ ಹೋದ್ರೆ ಇದೇ ಸಾಂಗ್ ಡಾನ್ಸ್ ಮಾಡಿಸ್ತಾರೆ ಇನ್ನೊಂದು ಗೇರ್ ಗೇರ್ ಮಂಗಣ್ಣ ಗೇರ್ ಗೇರ್ ಮಂಗಣ್ಣ ಕಡಲೆಕಾಯಿ ನುಂಗಣ್ಣ ನಂಗೆ ಇನ್ನೂ ಒಂದು ಇಷ್ಟ ಅಶ್ವೇತಾ ಯಾಕಂದ್ರೆ ಹಾವು ಅಂದ್ರೆ ಮರಿಗೊಬ್ಬಿಗೆ ಭಾರಿ ದಿಗ್ಲೇನೆ ನೆನೆಸಿಕೊಂಡ್ರೆ ಮೈ ನಡಗತ್ತೆ ಹಾಡೇ ಹಕಲೇನೆ ಒಂದು ಸಾರಿ ಪುಟಾಣಿ ಗುಬ್ಬಿ ಅಮ್ಮನ ಕೇಳತ್ತೆ ಈ ಹಾಡು ಇದನ್ನೆಲ್ಲ ಆವಾಗ ದೂರದರ್ಶನವರು ಪಿಕ್ಚರೈಸೇಷನ್ ಮಾಡಿದ್ರು ಒಂದು ಇನ್ನೊಂದು ಕಾಗೆ ಜೋಡಿ ಆಡೋ ನೀನು ಕಾಲ್ ಮುರಿತೀನಿ ಅಂತು ಅಮ್ಮ ಗುಬ್ಬಿ ಯಾಕಮ್ಮ ಹಾಗಂತಿ ಕಾಗೆ ಮರಿ ಜಾಣ ಮರಿ ಆಡಿದ್ರೇನು ತಪ್ಪು ಅಂತು ಗುಬ್ಬಿ ಮರಿ ಈ ಹಾಡುಗಳೆಲ್ಲ ಅವಾಗ ಅಶ್ವಥ್ ಸರ್ ಮಾಡಿದ್ದು ಅದರ ಜೊತೆಗೆ ಇನ್ನೊಂದು ದೊಡ್ಡ ಅಸೆಟ್ ಅಂತ ಹೇಳಿದ್ರೆ ಕೊಟ್ಟಿದ್ದು ಪ್ರಕೃತಿಯನ್ನ ಕಾಪಾಡುವ ದೃಷ್ಟಿನಲ್ಲಿ ಮಾಡಿದಂತ ಗೀತೆಗಳು ಅಲ್ಲ ಅದು ಬಿ ಕೆ ವರ್ಮ ಅವರು ಚಿತ್ರಕಲೆ ತರ ಒಂಥರ ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ರು ಅದು ಅವಾಗ ನಮ್ಮ ಹಾಡುಗಳನ್ನೆಲ್ಲ ದೂರದರ್ಶನ್ ಬಳಸ್ಕೊಂಡಿದ್ರು ಅಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನ ಬರಿಯ ವೇದನೆಯಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವ ಇದು ವಿಜಯ ಭಾಸ್ಕರ್ ಸರ್ ಮಾಡಿದ್ದು ಅವಾಗ ಪರಿಸರ ಗೀತೆಗಳು ಅಂತ ಶ್ರೀ ನಾಗತಿ ಹಳ್ಳಿ ಚಂದ್ರಶೇಖರ್ ಅವರು ಸಾಹಿತ್ಯ ರಚಿಸಿದ್ರು ಅವಾಗ ಒಂದು ಬರೀ ಪರಿಸರ ಗೀತೆಗಳು ಅಂತಾನೆ ಮಾಡಿದ್ರು ಅದರಲ್ಲಿ ಈ ಹಾಡನ್ನ ದೂರದರ್ಶನಕ್ಕೆ ಬಳಸ್ಕೊಂಡಿದ್ರು ಬಟ್ ದೂರದರ್ಶನಕ್ಕೆ ಅಂತಾನೆ ನಾನು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಾಡ್ಕೊಟ್ಟಿದ್ವಿ ನಾವೇ ಮಾಡ್ಕೊತಿದ್ವಿ ಅದು ಬಂದು ಆ ಹಾಡುಗಳು ಬನ್ನ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಣ ವನ್ಯಜೀವಿಗಳಿಗೆ ಆಶ್ರಯ ತಾಣ ಗಿಡ ಮೂಲಿಕೆಗಳ ರಸತಾಣ ರಸ ತಾಣ ಅಂದರೆ ಎಲ್ಲ ಒಂದೊಂದು ಒಂದುವರೆ ನಿಮಿಷ ಎರಡು ನಿಮಿಷ ಟೈಮ್ ಫಿಲ್ಲಾಂತರ ಅವಾಗ ಮಾಡಿಕೊಟ್ಟಿದ್ದೆ ಅದು ಹೊನ್ನೆಯೇ ಹೊನ್ನೆಯೇ ತ್ಯಾಗವೇ ಕಿಟಕಿಯಾಗಿ ಬಾಗಿಲಾಗಿ ಮನೆಗೆ ನೀನೇ ರಕ್ಷಣೆ ನಿನಗೆ ಯಾರು ಸಮಾನರೇ ಒಂದೊಂದು ಗಿಡಕ್ಕೂ ಅದರದ ಒಂದು ನಾವು ಮನುಷ್ಯರು ಹೇಗೆ ಉಪಯೋಗಿಸ್ತೀವಿ ಅದೆಷ್ಟು ತ್ಯಾಗ ಮಾಡ್ತಾ ಇದೆ ನಮ್ಮ ಪ್ರಕೃತಿನಲ್ಲಿ ಮರಗಳು ಅಂತ ಒಂದು ಕಾನ್ಸೆಪ್ಟ್ ಅದು ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಬೀಜದಲ್ಲಿ ಹುದು ಕೋಟಿ ಕೋಟಿ ವೃಕ್ಷ ಒಂದೇ ಬೀಜ ತಾನೆ ಎಂದು ಮಾಡದಿರಿ ಅಲಕ್ಷ ಅಂತ ಅಲ್ಲ ಬಿ ಆರ್ ಛಾಯಾ ಅವರು ಹಾಡಿರುವಂತಹ ಪ್ರತಿಯೊಂದು ಹಾಡುಗಳಲ್ಲೂ ಆ ವಿಶಿಷ್ಟ ಛಾಯಾ ಛಾಪು ಯಾಕಿದೆ ಅಂತಂದ್ರೆ ನಿಜಕ್ಕೂ ಅಂದ್ರೆ ದೂರದರ್ಶನದಲ್ಲಿ ಒಂದು ಗೀತ ಚಿತ್ರ ಎನ್ನುವಂತ ಹೊಸ ಪ್ರಯೋಗ ಅದು ಇವತ್ತಿಗೂ ಕೂಡ ಅದು ಯಾವಾಗ್ಲೂ ಹಚ್ಚ ಹಸಿರು ಎವರ್ ಗ್ರೀನ್ ಅಂತ ಹೇಳ್ತೀವಿ ಅದರ ಜೊತೆಗೆ ನೀವು ನಿಮ್ಮನ್ನ ಅಂದ್ರೆ ಈ ರೀತಿ ಒಂದು ಗೀತ ಚಿತ್ರಗಳನ್ನ ತಯಾರಿಸಿದಾಗ ಆಗಿರಬಹುದು ನಿಮ್ಮ ಹಾಡುಗಳು ಈ ರೀತಿ ಚಂದನ ವಾಹಿನಿಯಲ್ಲಿ ಬರ್ತಾ ಇರುವಾಗ ಆಗಿರ್ಬಹುದು ಜನ ಸ್ಪಂದಿಸಿದ ರೀತಿ ಇದೆಯಲ್ಲ ಅದನ್ನ ಸ್ವೀಕರಿಸಿದ ರೀತಿ ಇದೆಯಲ್ಲ ಬಹಳ ಖುಷಿ ಕೊಡೋದು ನಿಮಗೆ ಹೇಗೆ ಅನ್ಸಿತ್ತು ಒಂದೇ ದಿನಗಳ್ನೆಲ್ಲ ಹೇಳಿದ್ನಲ್ಲ ಅನ್ಸ್ಕೊಂಡಾಗ ಆ್ಯಕ್ಚುಲಿ ದೂರದರ್ಶನ್ ಬಂದಾಗ್ಲೇ ನಾನು ಎಂಟ್ರಿ ಆಗಿದ್ದೆ ಅಲ್ವಾ ಹಾಗಾಗಿ ಅವತ್ತಿಂದ ಇವತ್ತಿನವರ್ಗುನು ಆ ಬೇರೆ ಚಾನಲ್ಸು ಎಲ್ಲಾ ಮಾಡಿ ಇತ್ತೀಚ್ಗೆ ಗಾನ ಚಂದನ ಅಂತ ಚಂದನದಲ್ಲೇನೂ ಮಾಡ್ದೆ ಬಟ್ ಈಗ ಈಗಿರ್ಬೋದು ಬಟ್ ಆಗ ಇದ್ದಿದ್ದೆ ಒಂದ್ ಚಾನಲ್ ಅಲ್ವಾ ಎಲ್ಲ್ ಹೋದ್ರು ಜನ ಒಂಥರಾ ಈ ಈ ನ ಗುರ್ತಿಸ್ತಾರಲ್ಲ ಆ ರೀತಿ ಇವಾಗ ಹಂಗಾಗಲ್ಲ ಇವಾಗ ಒಂಥರ ಬರ್ತಾರೆ ಹೋಗ್ತಾರೆ ಹಾಗಾಗುತ್ತೆ ನನ್ನ ಟೈಮಲ್ಲಿ ನಾನು ಅದೇ ಹೇಳೋದ್ನಲ್ಲ ಯಾರಿಗೆ ಅಂತ ಥ್ಯಾಂಕ್ಸ್ ಹೇಳಿ ಎಷ್ಟು ಜನಕ್ಕೆ ಅಂತ ಥ್ಯಾಂಕ್ಸ್ ಹೇಳಿ ಎಲ್ಲ ನನ್ನ ಅದೃಷ್ಟ ಅದನ್ನು ಯಾವಾಗಲೂ ಅನ್ಕೋತಾ ಇರ್ತೀನಿ ನನಗೆ ದೇವರು ಕೊಟ್ಟಷ್ಟು ಚಾನ್ಸು ಒಂಥರ ಎಷ್ಟು ಯಾರಿಗೆ ಅಂತ ಎಷ್ಟು ಜನಕ್ಕೆ ಅಂತ ಹೇಳಬೇಕು ಥ್ಯಾಂಕ್ಸ್ ಅಂತ ನಿಜವಾಗಿ ಯೋಚನೆ ಮಾಡ್ತಿರ್ತೀನಿ ಅಷ್ಟು ಖುಷಿ ಆಗುತ್ತೆ ನನಗೆ ಇಲ್ಲ ಒಟ್ಟಾರೆ ಹೌದು ಅಂದ್ರೆ ನಿಮ್ ಇಡೀ ಕುಟುಂಬ ಜ್ಞಾಪಿಸ್ಕೊಂಡಾಗ ಒಂದ್ ಕಡೆ ತಾತ ಗುಬ್ಬಿ ಕಂಪ್ನಿಯಲ್ಲಿ ಅದ್ಭುತವಾದಂತಹ ಹಾರ್ಮೋನಿಯಂ ವಾದಕರು ತಂದೆ ನಿಮ್ ಜೊತೆಗೆ ಯಾವಾಗ್ಲೂ ಶಕ್ತಿಯಾಗಿ ನಿಂತ್ಕೊಂಡಿದ್ದು ತಾಯಿ ನಿಮಗೆ ಸಹಕಾರ ಕೊಡ್ತಾ ಇದ್ದು ನಿಮ್ಮ ಕುಟುಂಬದವ್ರ ಸಹೋದರರು ಎಲ್ಲ ಇರ್ಬೋದು ಬಟ್ ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ನಿಮ್ಮ ಪ್ರಾಮಾಣಿಕವಾದಂತ ಸಾಧನೆ ಅಥವಾ ಅಭ್ಯಾಸ ಬೇಕು ಖಂಡಿತ ಹೆಣ್ಮಕ್ಳು ಅಂತ ಹೇಳಿದಾಗ ಅದು ಹೆಚ್ಚಿನದಾಗಿ ಬೇಕಾಗಿರುತ್ತೆ ಏನೋ ಒಂದ್ ಎರಡ್ ಹಾಡ್ತಳೆ ರಂಗೋಲಿ ಆಮೇಲೆ ಮದ್ವೆಗೆ ಬರೋ ಗಂಡ್ ಮುಂದೆ ಹಾಡ್ ಹೇಳಕ್ಕೆ ಹಾಡು ಬಟ್ ನಮ್ ತಂದೆ ಅವ್ರ ಹೆಸರು ಶ್ರೀ ಕೆ ರಾಮಮೂರ್ತಿ ಅಂತ ಅವರು ಎಷ್ಟು ಇದು ಅಂದ್ರೆ ನಾನು ಓದೋದ್ರ ಬಗ್ಗೆ ನನ್ಗೆ ಅಷ್ಟ ಆಸಕ್ತಿ ಇರ್ಲಿಲ್ಲ ಬರೀ ಇಪ್ಪತ್ನಾ ಗಂಟೆ ಸಂಗೀತ ಯಾಕಂದ್ರೆ ನಮ್ಮ ಅಜ್ಜಿ ಭಾಗಿರ್ತಮ್ಮ ಕೂತ್ರೆ ನಿಂತ್ರೆ ಹಾಡೋರು ಇವಾಗ ಯಾರ ಮನೆಗ್ ಬಂದ್ರ ಅವ್ರ ಬಗ್ಗೆನೇ ಒಂದ್ ಹಾಡ್ ಕಟ್ಬಿಟ್ಟು ಹಾಡ್ಬಿಡೋರು ಅವ್ರ ಮುಂದೆ ಅಷ್ಟು ವಂಡರ್ಫುಲ್ ಸಿಂಗರ್ ಆಕೆ ಸೊ ತಾತನೂ ಹಾಗೆ ಇಡೀ ಸಂಗೀತನೇ ಅಂದರೆ ಪ್ರೊಫೆಷ್ನಲ್ಸ್ ಅಂತ ಯಾರು ಇರಲಿಲ್ಲ ಅಂದರೆ ಅಯ್ಯೋ ಅವರು ಇದು ಆ ಥರ ಇಲ್ಲ ಬಟ್ ಎಲ್ಲರೂ ವಾತಾವರಣ ಸಂಗೀತದ ವಾತಾವರಣ ನಮ್ಮ ತಂದೆ ನನ್ನನ್ನು ಐದು ಗಂಟೆ ಎಪ್ಸಿ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಆಮೇಲೆ ನನ್ನ ಒಲವು ಸಂಗೀತನೂ ಕಲಿತೆ ನನ್ನ ಗುರುಗಳಾದ ಶ್ರೀ ವಿಜಯವಾಣಿ ಅವರು ಜಗನ್ಮಾತಾ ವಾಸುದೇವ ಮೂರ್ತಿ ಅಂತ ಸಂಗೀ ಮತ್ತೆ ಎಲ್ಲ ಗುರುಗಳೇ ಹೇಳ್ಕೊಟ್ಟವ್ರು ಎಲ್ಲರೂ ಗುರುಗಳೇ ಇವತ್ತವರೆಗೂ ಹಾಡ್ತಿದ್ದೀನಿ ಅಂದ್ರೆ ರೆಕಾರ್ಡಿಂಗ್ ಹೋಗ್ತಿದ್ರೆ ಅವರು ಗುರುಗಳೇ ಅಲ್ವಾ ಸೊ ಏನಂದ್ರೆ ಅವಾಗ ನಮ್ಮ ತಂದೆ ನಾನು ಓದೋದ್ರಲ್ಲಿ ಅಷ್ಟು ನನ್ಗೆ ಸಂಗೀತದ ಬಗ್ಗೆನೆ ಅವ್ರು ಹೇಳೋರು ಮೂವತ್ತೈದು ಮಾರ್ಕ್ಸ್ ತಗೋ ಸಾಕು ಪಾಸ್ ಆಗು ಫೇಲ್ ಆದ್ರೂ ಪರವಾಗಿಲ್ಲ ಬಟ್ ನಿನಗೆ ಒಂಥರ ಇದಾಗತ್ತಲ್ಲ ಹಂಗಾಗಿ ಅಷ್ಟು ತನಕ ಓದ್ಕೋ ಸಾಕು ಅಂತ ಇದನ್ನೇ ಎನ್ಕರೇಜ್ ಮಾಡಿದ್ರು ನಿಂಗೆ ಇದ್ರಲ್ಲಿ ಆಸಕ್ತಿ ಇದೆಯಾ ಇದನ್ನೇ ಎನ್ಕರೇಜ್ ಮಾಡಿದ್ರು ನಮ್ಮ ತಂದೆ ಮನೇಲಂತೂ ನನ್ಗೆ ಅವರು ಅಷ್ಟು ೂ ಎನ್ಕರೇಜ್ ಮಾಡೋರು ಒಂದೊಂದ್ಸರಿ ನಾನೇ ಸೋಂಬೇರ್ತನ ಮಾಡ್ತಿದ್ದೆ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಆಮೇಲೆ ನನ್ನ ಒಲವು ಬರೀ ಕ್ಲಾಸಿಕಲ್ಲು ಇತ್ತು ಇಲ್ಲ ಅಂತಲ್ಲ ಬಟ್ ನನಗೆ ಸಿನಿಮಾ ಹಾಡುಗಳು ತುಂಬ ಕಲಿತಿದ್ದೆ ನಾನು ಚಿಕ್ಕವಳಿದ್ದಾಗ ರೇಡಿಯೋನಲ್ಲಿ ಬರೋದನ್ನೆಲ್ಲ ಓಡ್ ಬಂದು ಬರ್ಕೊಂಡು ನಮ್ಮ ಅಪ್ಪ ಬರೆಯೋರು ಫಾಸ್ಟ್ ಆಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡೋದು ಸೊ ಅಪ್ಪಂಗೆ ಏನಂದ್ರೆ ಮಿನಿಮಮ್ ವಾರದಲ್ಲಿ ಒಂದೆರಡರಿಂದ ಎರಡರಿಂದ ಮೂರು ಹಾಡು ಕಲೀಲೇಬೇಕು ಅದು ಹಾಡಲೇಬೇಕು ಹಾ ಆ ಥರ ಹಂಗೆ ಮಾಡೋರು ಅಪ್ಪ ಸೊ ಹಾಗಾಗಿ ನನಗೆ ಒಂಥರ ಎಲ್ಲಿ ಹೋದರೂ ಒಂದು ಸಣ್ಣ ಫಂಕ್ಷನ್ ಆದ್ರೂ ಕರ್ಕೊಂಡು ಹೋಗೋರು ಒಂದು ಹೇಳೋರು ನೀನು ಎಲ್ಲಿ ಯಾರು ಕೇಳಿದ್ರು ಹಾಡು ಅದೇ ನಿನಗೆ ಒಂದು ಪ್ರಾಕ್ಟೀಸು ಯಾರ್ಯಾರು ಕೇಳಿದ್ರೆ ಹಾಡು ಅಂತ ಅವ್ರು ಕೇಳ್ತಾರೋ ಬಿಡ್ತಾರೋ ನೀನ್ ಹಾಡು ಒಂದು ಧೈರ್ಯ ಬರುತ್ತೆ ಮುಂದೆ ಆ ಸ್ಟೇಜ್ ಫಿಯರ್ ಹೋಗುತ್ತೆ ಸಣ್ಣದಲ್ಲಿ ಹೆಚ್ಚು ಹಾಡುಗಳನ್ನ ರೇಡಿಯೋದಲ್ಲಿ ಆಶಾ ಬೊನ್ಸ್ ಇರ್ಬೋದು ಲತಾ ಮಂಗೇಶ್ಕರ್ ಇರ್ಬೋದು ಎಲ್ಲಾ ಗಾಯಕ ತುಂಬಾ ಒಲವಿತ್ತು ಸೊ ನೀವ್ ಲತಾ ಅವ್ರನ್ನ ಅಥವಾ ಆಶಾ ಜ್ಞಾಪಿಸ್ಕೊಂಡ್ರೆ ಯಾವ ಹಾಡು ನೆನಪಾಗುತ್ತೆ ಅಯ್ಯೋ ಅವ್ರದ್ದು ದಿನ ಬೆಳಿಗ್ಗೆದ್ರೆ ಇವತ್ತಿಗೂ ಕೇಳ್ತಾ ಇರ್ತೀನಿ ನನಗೆ ಛಾಯಾ ಅಂತ ಹೆಸರಿಟ್ಟಿದ್ದು ನಮ್ ತಾಯಿಗೆ ಛಾಯಾ ಗೀತ್ ಅಂತ ಬರೋದು ಇವತ್ತೂ ಬರ್ತಾ ಆಯ್ತಾ ಸೊ ಅದನ್ನ ಕೇಳಿ ಕೇಳಿನೇ ನನಗೆ ಅಮ್ಮ ನಾನ್ ಸಣ್ಣವಳಿದ್ದಾಗ ಅಮ್ಮ ಹೋಗ್ಬಿಟ್ರು ಪಾಪ ಏನೋ ಸಂ ಪ್ರಾಬ್ಲಮ್ ಆಗಿ ಬಟ್ ತುಂಬಾ ಮ್ಯೂಸಿಕ್ ಲವರ್ ಆಕೇನು ಅವರು ಛಾಯಾ ಗೀತ್ ಅಂತ ಹೆಸರು ಬರ್ತಾ ಇತ್ತಲ್ಲ ಅದಕ್ಕೆ ಛಾಯಾ ಅಂತ ನನಗೆ ಆಸೆ ಪಡ್ಕೊಂಡು ಇಟ್ಟಿದ್ರು ಅಂತ ಬಟ್ ಅವಾಗಿಂದೇ ನಮ್ಮನೆಯಲ್ಲಿ ರಾತ್ರಿ ಹತ್ತು ಗಂಟೆ ಆಯ್ತು ಅಂದ್ರೆ ಹಾಕ್ಬಿಡೋರು ಛಾಯಾ ಗೀತು ಸೊ ನಾನು ಇವತ್ತಿಗೂನು ಹಿಂದಿ ಕಾರ್ಯಕ್ರಮಗಳೆಲ್ಲ ಕೊಡುವಾಗ ಸುಮಾರು ಗೀತೆಗಳು ಅವರಿಂದ ಕಲ್ತಿದ್ದೀನಿ ನಮ್ಮ ಸುಶೀಲಮ್ಮ ಇರ್ಬೋದು ಜಾನಕಿ ಅಮ್ಮ ಇರ್ಬೋದು ವಾಣಿ ಜಯರಾಮ್ ಇರ್ಬೋದು ಆಶಾ ಭೋಸ್ಲೆ ಅವರು ಗೀತಾ ದತ್ತ ಹಾಡುಗಳು ಸಿಂಗರ್ಸ್ಗೆ ಇಂಥವ್ರು ಎಲ್ಲ ಒಂದ್ ಕಡೆ ನಾ ಕೇಳಿದ್ದೆ ಲತಾ ಮಂಗೇಶ್ಕರ್ ಅವರು ಕನ್ನಡದಲ್ಲಿ ಹಾಡಿದ ಗೀತೆನ ಛಾಯಾ ಅವ್ರ ಹಾಡಿದಾಗ ಅದ್ರದ್ದು ಮೆರುಗು ಇನ್ನೂ ಬೇರೆ ತರ ಇರುತ್ತೆ ಅವರೇ ಯಾರ್ನೂ ಹೋಲ್ಸಕ್ ಆಗಲ್ಲ ಕೇಳಿದಾಗ ಇನ್ನು ಸೊಗಸನ್ಸತ್ತೆ ಬಳ್ಳನ ಬೆಳಗಾಯಿತು ಏಳೆನ್ನ ಚೇತನ ಚೆಲುವ ಬಳ್ಳನ ಬೆಳಗಾಯಿತು ನಾನು ಯಾವ್ದೋ ಕಾರ್ಯಕ್ರಮದಲ್ಲಿ ಹಾಡಿದೆ ತುಂಬಾ ಜನ ಇಷ್ಟಪಟ್ಟು ಕೇಳ್ತಾ ಇದ್ರ ಎಷ್ಟು ಚೆನ್ನಾಗಿ ಹಾಡಿದಾರೆ ಅಯ್ಯೋ ಅವರು ಬಿಡಿ ನಾವು ಎಷ್ಟು ಇನ್ಫ್ಲೂಯೆನ್ಸ್ ಆಯ್ತು ಸಿಂಗರ್ಸ್ಗೆ ಈ ಶ್ರುತಿ ಜ್ಞಾನ ಇಲ್ಲದೆ ಇರೋರು ಆತರ ಸಿಂಗರ್ಸ್ ಹಾಡುಗಳು ಕೇಳ್ತಾ ಇದ್ರೆ ಸಾಕು ಶ್ರುತಿ ಬಂದ್ಬಿಡತ್ತೆ ಅಂತ ಹೇಳ್ಬೋದು ಅಷ್ಟು ಅವರೆಲ್ಲ ಲೆಜೆಂಡ್ಸ್ ಆದ್ರೂ ನೀವು ಅಂದ್ರೆ ಮಧ್ಯ ಉದ್ಯೋಗಕ್ಕೆ ಸೇರ್ಕೊಳ್ತೀರಿ ಅಂದ್ರೆ ಕೈಗಡಿಯಾರ ತಂತ್ರಜ್ಞೆ ಆಗ್ತೀರಿ ಅದರಲ್ಲಿ ಸಮಯದ ಮೂಳೆಲ್ಲ ಸಂಗೀತದ ಹೂ ಕರೆಯುತ್ತೆ ನಿಮಗೆ ನಾನು ಒಂದು ಎಜುಕೇಷನ್ನು ಬೇಗ ಮುಗಿಸ್ಬಿಟ್ಟೆ ಅದು ನನ್ನ ಲಕ್ಕಿಲಿ ನಾನು ಓದಿದ್ದು ಒಂದು ಡಿಪ್ಲೊಮಾ ಇನ್ ಹಾರಾಲಜಿ ಅಂತ ಓದ್ದೆ ಅಂದರೆ ನನಗೇನಂದರೆ ಎಜುಕೇಷನ್ ಬೇಗ ಮುಗ್ದೋಗ್ಲಿ ಹೋಗ್ಲಿ ಎರಡು ವರ್ಷಕ್ಕೆ ಅಂತ ನಾನು ಹಂಗೆ ಸೇರ್ಕೊಂಡಿದ್ದು ಅಂದರೆ ಮುಗಿಸ್ಬಿಟ್ಟು ನಾನು ಕಂಪ್ಲೀಟ್ ಮ್ಯೂಸಿಕಿಗೆ ಬಂದ್ಬಿಡೋಣ ಯಾವ್ದಾರ ಬೇರೆದಕ್ಕೆ ಸೇರ್ಕೊಳ್ಳೋಣ ಬಿ ಮ್ಯೂಸಿಕ್ಕು ಆ ಥರ ಏನಾರ ಅಂತ ನನ್ನ ಅದೃಷ್ಟಕ್ಕೆ ಆವಾಗ ಹೆಚ್ ಎಮ್ ಟಿ ಕ್ವಾಟ್ಸ್ ವಾಚಸ್ ಶುರು ಮಾಡಿದರು ಸೊ ನಂಗೆ ಕೆಲಸನೇ ಸಿಗ್ಬಿಡೋದು ಹದಿನೆಂಟು ವರ್ಷಕ್ಕೆ ಗೌರ್ಮೆಂಟ್ ಜಾಬ್ ಸಿಗ್ಬಿಡ್ತು ಹದಿನೈದು ಹತ್ತೊಂಬತ್ತು ವರ್ಷಕ್ಕೆ ಅನ್ಬೋದು ಸೊ ಅದು ಹೇಳದಲ್ಲ ಯಾವುದು ನಮ್ಮ ಕೈಲಿಲ್ಲ ಒಂದತಿ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಜೀವನ ಅನ್ನೋದು ಸೊ ನನಗೆ ಅಲ್ಲಿ ಅಂದರೆ ಜಾಸ್ತಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಸಂಗೀತದ ಕಡೆ ಆಮೇಲೆ ಹೆಚ್ ಎಮ್ ಟಿಲಿ ಕೆಲಸ ಮಾಡ್ತಿದ್ದೆ ನಮ್ಮ ಹಿರಿಯರೆಲ್ಲ ಅಲ್ಲಿದ್ದೋ ಅಂತ ನಮ್ಮ ಬಾಸ್ಗಳೆಲ್ಲ ತುಂಬ ಎನ್ಕರೇಜ್ ಮಾಡಿದ್ರು ಹೆಚ್ ಎಮ್ ಟಿಲು ಬಟ್ ಏನಂದರೆ ಅವರಿಗೆ ನಾನು ಕರೆಕ್ಟಾಗಿ ರೆಗ್ಯುಲರಾಗಿ ಹೋಗಬೇಕಲ್ವಾ ಕೆಲಸಕ್ಕೆ ಆಮೇಲೆ ತಮಾಷೆ ಮಾಡ್ತಿದ್ರು ನೋಡಮ್ಮ ಪೇಪರಲ್ಲಿ ಫೋಟೋ ಬರೋಕ್ಕೆ ಮುಂಚೆ ನೀನು ಕೆಲಸದ ಯೋಚನೆ ಅಂತ ಕಷ್ಟ ಆಗೋದು ಮೆಡ್ರಾಸ್ನಲ್ಲಿ ರೆಕಾರ್ಡಿಂಗ್ ಆಗ್ತಾ ಇತ್ತಾಗಲ್ಲ ಇಲ್ಲಿ ಇರಲಿಲ್ಲ ವಾರದಲ್ಲಿ ಎರಡು ಮೂರು ಹೋಗ್ತಾ ಇದ್ದೆ ಮೆಡ್ರಾಸ್ಗೆ ಕೊನೆಗೆ ಒಂದು ಸ್ವಲ್ಪ ವರ್ಷ ಅಂದ್ರೆ ಒಂದು ಮೂರು ನಾಲ್ಕು ವರ್ಷ ಮಾಡ್ಬೋದು ಅದ್ರಲ್ಲೂ ಸರಿಯಾಗಿ ಹೋಗಿಲ್ಲ ನಾನು ಕೆಲಸಕ್ಕೆ ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ ಬಿಟ್ಬಿಟ್ಟು ಕಂಪ್ಲೀಟ್ ಮ್ಯೂಸಿಕ್ಗೇನೆ ಡೆಡಿಕೇಶನ್ ತುಂಬಾ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಅಂತ ಹೇಳಿದ್ರೆ ನೀವು ಮೊದಲು ಹಾಡಿದ್ದು ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ತುಂಬಾ ಜನರ ತಲೆಯಲ್ಲಿ ಇದೆ ಕನ್ನಡದಲ್ಲಿ ಹಾ ಸೊ ಆದ್ರೆ ಅದಕ್ಕಿಂತ ಮುಂಚೆನೆ ನೀವು ಇಳೆಯರಾಜ ಅವರ ಜೊತೆಗೆ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಅದ್ ನಮ್ಗೆ ಎಲ್ರಿಗೂ ಆಶ್ಚರ್ಯ ಯಾಕಂದ್ರೆ ಅಟ್ಲೀಸ್ಟ್ ಒಂದ್ ಸಾಂಗ್ ಆದ್ರೂ ಹಾಡ್ಬೇಕು ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಖಂಡಿತ ಅಯ್ಯೋ ಎಷ್ಟು ಇವಾಗ ಎಲ್ಲ ನೋಡಿ ಕೆಲವು ಸಿಂಗರ್ಸ್ ಆಸೆಗಳು ಹೇಳ್ತೀನಿ ರಾಜ್ಕುಮಾರ್ ಸರ್ ಜೊತೆ ಹಾಡ್ಬೇಕು ಪುಟ್ಟಣ್ಣ ಅವ್ರ ಪಿಕ್ಚರ್ ಅಲ್ಲಿ ಹಾಡ್ಬೇಕು ದೊಡ್ಡ ದೊಡ್ಡ ಯಾರು ಅಂತ ಅದೊಂದು ಕನ್ಸಿರುತ್ತೆ ಅಂದ್ರೆ ಆಕ್ಟ್ ಮಾಡ್ಬೇಕು ಅಂತ ಆಗ್ಲಿ ಹಾಡ್ಬೇಕು ಅಂತ ಅದರಲ್ಲಿ ನನಗೆ ಅದೇ ಅಪ್ಪ ಅಲ್ಲಿ ಯಾವುದೋ ಒಂದು ಇದಕ್ಕೆ ಟೂರ್ಗೆ ಹೋದಾಗ ನಾನು ಪರಿಚಯ ಆಗಿ ನಾನು ಹಾಡಿದೆ ಫಸ್ಟು ತಮಿಳಲ್ಲಿ ಹಾಡಿದ್ದು ಆಮೇಲೆ ಅವರು ಮೆಡ್ರಾಸಿಗೆ ಬಂದು ಸೆಟ್ಲಾಗಮ್ಮ ಅಂದರು ನನಗೆ ಆಗಲಿಲ್ಲ ಇಲ್ಲಿ ಕೆಲಸ ಸೇರ್ಕೊಂಡಿದ್ದೆ ಆಗ್ತಾನೆ ಹಾಗಾಗಿ ಅದು ಅಲ್ಲೇ ಬ್ರೇಕಾಯಿತು ಬಟ್ ಏನಂದರೆ ಅದ್ ಹಾಡಿ ಬಂದ್ಮೇಲೆ ನನ್ಗೆ ವಿಜಯಭಾಸ್ಕರ್ ಸರ್ ಕನ್ನಡದಲ್ಲಿ ಅಮೃತಗಳಿಗೆ ಕೊಟ್ಟ್ಮೇಲೆ ಒಂದ್ ಮೂರ್ ನಾಲ್ಕು ವರ್ಷ ಮೆಡ್ರಾಸ್ ಹೋಗೋದು ಬರೋದು ಹೋಗೋದು ಬರೋದು ಸುಮಾರು ಸಿನಿಮಾಗಳಲ್ಲೆಲ್ಲ ನನ್ಗೆ ತುಂಬಾ ಅವಕಾಶಗಳು ಬರಕ್ ಶುರು ಆಯ್ತು ಈ ಧ್ವನಿ ಸುರುಳಿಗಳಲ್ಲಿ ನಾನ್ ತುಂಬಾ ಬ್ಯುಸಿ ಆಗ್ಬಿಟ್ಟೆ ಅಂದ್ರೆ ಹೇಳಿದ್ರಲ್ಲ ನೀವು ದೇವಸ್ಥಾನದ ಹಾಡುಗಳು ಇವೋಷನಲ್ ಸಾಂಗ್ಸು ಜನಪದ ಗೀತೆಗಳು ಭಾವಗೀತೆಗಳು ಸೊ ಅಟ್ ದ ಸೇಮ್ ಟೈಮ್ ಸಿನಿಮಾ ಇದು ಎರಡು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಯ್ತು ಜರ್ನಿ ಆಗ್ಬೇಕಲ್ವಾ ಅಮೃತಗಳಿಗೆ ಕರ್ಕೊಂಡು ಅದನ್ನ ಯಾವತ್ತು ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೋ ಕನ್ನಡ ಹಿರಿಮೆಯ ಮಗನಾಗೋ ಕನ್ನಡ ನುಡಿಯ ಸಿರಿಯಾಗು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನಂಗೆ ಖುಷಿ ಏನಂದ್ರೆ ಅಷ್ಟು ವರ್ಷದಿಂದ ಹಾಡಿದ್ರು ಒಂದ್ ಹಾಡು ಇದು ಎಂತ ಒಳ್ಳೆ ಹಾಡಲ್ವಾ ನನಗೆ ನನಗ್ ಸಿಕ್ಕಿದು ನಂಗೆ ತುಂಬಾ ಖುಷಿ ಆಗತ್ತೆ ಇವತ್ತು ಸ್ಕೂಲ್ಸ್ ಅಲ್ಲಾಗ್ಲಿ ಇದಾಗ್ಲಿ ನನ್ನ ಅದೃಷ್ಟ ಅಭಿಮಾನ ಹೆಚ್ಚಾಗೋದಕ್ಕೆ ಕನ್ನಡದಲ್ಲಿ ಏನಾದ್ರೂ ಒಂದು ಅಂಥದ್ದು ನಮ್ಗೆ ತುಂಬಾ ಭಕ್ತಿ ರಸ ಇರುವಂತಹ ಅಂದ್ರೆ ದೇಶಾಭಿಮಾನ ಇರುವಂತದ್ದು ಅಂದ್ರೆ ಗೀತೆ ಅಂತ ಅನ್ಸುತ್ತೆ ಬಟ್ ಅಂದ್ರೆ ಪುಟಣ ಅವ್ರ ಬಗ್ಗೆ ಏನ್ ನೀವು ಭಾಸ್ಕರ್ ಸರ್ ಬಂದು ನನ್ಗೆ ನೋಡಮ್ಮ ನಾನು ಒಂದ್ ಲೆಟರ್ ಕೊಡ್ತೀನಿ ಪುಟ್ಟಣ್ಣ ಅವ್ರ ಮನೆ ಹೋಗಿ ಹೇಳಿ ಈ ತರ ಅವ್ರು ಮುಂದಿನ ಇನ್ನೊಂದು ಹತ್ತು ದಿವ್ಸದಲ್ಲಿ ಅಮೃತಗಳಿಗೆ ಸಿನಿಮಾ ತೆಗೀತಾ ಇದ್ದಾರೆ ನೀನು ಅವ್ರಿಗೆ ಹೋಗಿ ಹೇಳು ಅಂತ ನಾನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಎರಡೆರಡು ಮೂರು ಮೂರು ದಿವಸ ಅಂತ ಮೇರು ವ್ಯಕ್ತಿನ ಭೇಟಿ ಆಗ್ತಿದ್ದೀನಿ ಅಂದರೆ ನಾನು ಕರೆಕ್ಟಾಗಿ ಹಾಡಬೇಕಲ್ಲ ಎಲ್ಲ ವಾಯ್ಸ್ ಎಲ್ಲ ರೆಡಿ ಮಾಡಿ ನಾನು ಅಪ್ಪ ಹೋದ್ವಿ ಹೋದ ತಕ್ಷಣ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಅವರ ಮಿಸ್ಸಸ್ಸನ್ನು ಆಮೇಲೆ ಸರಿ ನಾನು ಈ ತರ ಹೇಳಿದ್ದಾರೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಆಯ್ತಮ್ಮ ನೀನು ಹಾಡೋದು ಬೇಡ ನನ್ನ ಮುಂದೆ ಸುಮ್ಮನೆ ರೆಕಾರ್ಡಿಂಗ್ ಬಂದ್ಬಿಡು ಅಂತ ಅಂದ್ರು ಸೊ ಸ್ಟ್ರೈಟ್ ಚೆನ್ನೈಗೆ ಹೋಗಿ ನಾನು ಒಟ್ಟಿಗೆ ಮೂರು ಹಾಡು ಹಾಡಿದ ಅವ್ರು ನಾನು ಹಾಡು ಕೇಳಲಿಲ್ಲ ಇಲ್ಲಮ್ಮ ನಾನಲ್ಲ ಜಡ್ಜು ಮ್ಯೂಸಿಕ್ ಡೈರೆಕ್ಟರ್ಸು ಜಡ್ಜು ಅವ್ರು ಹೇಳಿದ್ಮೇಲೆ ಆಯ್ತು ನೀನು ಬಂದ್ಬಿಡು ರೆಕಾರ್ಡಿಂಗ್ಗೆ ಅಂತ ಹಂಗಾಗಿ ನನಗೆ ಅಮೃತಗಳಿಗೆ ಅಲ್ಲಿಂದ ಶುರುವಾಯ್ತು ನನ್ಗೆ ಅಲ್ಲ ಮೇಡಮ್ ನೀವ್ ಮಾತಾಡ್ತಾ ಮತ್ತೊಂದ್ ಮಾತ್ ಹೇಳಿದ್ರಿ ಬಹುತೇಕ ಎಲ್ಲಾ ಗಾಯಕಿಯರಿಗೂ ಇರುವಂತ ಬೃಹದಾಸ್ ಅಂದ್ರೆ ಅಣ್ಣವ್ರ ಜೊತೆ ರಾಜ್ಕುಮಾರ್ ಅವ್ರ ಜೊತೆ ಹಾಡೋದು ಅಂದ್ರೆ ನಿನ್ನಂಥ ಅಪ್ಪ ಇಲ್ಲ ಆಗಿರ್ಬೋದು ನೀ ಎತ್ತರೆ ಅಂತಹ ಚೆನ್ನ ಹಾಡಾಗಿರ್ಬೋದು ಹಾಲಲ್ಲಾದರೂ ಹಾಕು ಹಾಡು ಆಗಿರ್ಬೋದು ಆ ಅನುಭವ ಮೇಡಮ್ ಹೇಗಿತ್ತು ರೆಕಾರ್ಡಿಂಗ್ ಟೈಮಲ್ಲಿ ಅದನ್ನು ಒಂದು ಮನಸ್ಸಲ್ಲಿ ನನಗೆ ಫಸ್ಟ್ ಚಿಕ್ಕೊಳ್ಳಿದ್ದಾಗ ಏನು ಆಸೆ ಇತ್ತು ಅಂದರೆ ಒಂದೇ ಒಂದು ಸಿನಿಮಾದಲ್ಲಿ ನಾನು ಹಾಡಬೇಕು ಅದಾಗ್ಬಿಟ್ರೆ ಆಯ್ತು ಬಿಡು ಸಾಕು ನನಗೆ ಅಂತ ಅಂತ ಆತರ ಆಸೆ ಅಂದ್ರೆ ಆಸೆಗಳಿಗೆ ಏನು ಮಿತಿ ಇಲ್ಲ ಬಟ್ ಅದಾದ್ಮೇಲೆ ಓ ಪುಟ್ಟಣ್ಣ ಸರ್ದು ನನ್ಗೆ ಎಲ್ಲಾ ಹಾಡುಗಳು ಕೇಳ್ತಿದ್ನಲ್ಲ ಆಮೇಲೆ ಅಯ್ಯೋ ಇನ್ನೊಂದು ನನಗೆ ಅವ್ರ ಜೊತೆ ಅಣ್ಣ ಅವ್ರ ಜೊತೆ ಹಾಡೋ ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಒಂಥರ ಹೇಳಕ್ಕೆ ತುಂಬ ಖುಷಿ ಅನ್ಸುತ್ತೆ ಆ ಘಳಿಗೆಗಳು ಅದು ಆಗಿದ್ದು ಫಸ್ಟ್ ಸಾಂಗು ನೀವು ಹೇಳಿದ್ರಲ್ಲ ಈಗ ನೀ ಅತ್ತರೆ ಎಂಥ ಅಚ್ಚನ್ನ ನೀ ನಕ್ಕರೆ ಇನ್ನು ಹುಚ್ಚನ್ನ ನಿನ್ನ ಅಮ್ಮ ನೋಡು ನಿನ್ನ ಅಪ್ಪ ನೋಡು ಕಂದನೇ ನಮ್ಮ ಸೆರಿಯಾ ನೀ ಇದು ಭಾಗ್ಯದ ಲಕ್ಷ್ಮೀ ಬರಮ್ಮ ಸಿಂಗೀತಂ ಶ್ರೀನಿವಾಸ್ ಅವರ ಮ್ಯೂಸಿಕಲ್ ಹಾಡಿದ್ದು ನಾನು ಇದೇನಂದ್ರೆ ಇವಾಗೆಲ್ಲ ನಾವು ಹೋಗ್ತೀವಿ ಹಾಡ್ತೀವಿ ಟ್ರ್ಯಾಕಲ್ಲಿ ಮೇಲ್ ಸಿಂಗರ್ ಯಾರು ಗೊತ್ತಿರಲ್ಲ ಸುಮ್ಮನೆ ನಮ್ಮ ಪಾಡಿದ್ ನಾವು ನಮ್ಮ ಪೋಷನ್ ಹಾಡ್ತೀವಿ ಬರ್ತೀವಿ ಆಗ ಹಾಡಿದ್ ನಾನು ಲೈವ್ ಅವ್ರ ಜೊತೆ ವಿತ್ ಇನ್ಸ್ಟ್ರೂಮೆಂಟ್ಸು ಅವಾಗೆಲ್ಲ ಸುಮಾರು ಹಾಡುಗಳೆಲ್ಲ ನಾನು ಲೈವೇ ಹಾಡಿರೋದು ಅಂದ್ರೆ ಒಬ್ರು ತಪ್ಪು ಮಾಡಿದ್ರು ಹೇಗೆ ಟೇಕ್ 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 ಅಂತ ಅದು ನಮ್ಗೆ ಅಭ್ಯಾಸ ಆಗೋದು ಬೆಳಗ್ಗೆ ಹೋದ್ರೆ ರಾತ್ರಿ ತನಕ ಸ್ಟುಡಿಯೋನೇ ಸೊ ಆಗ ಅಣ್ಣವ್ರು ಬಂದ್ರು ಬಂದ ತಕ್ಷಣ ಅವರು ಅದಕ್ಕೆ ಮುಂಚೆ ನಾನು ಹಾಡು ಯಾವುದು ಇದು ಕೇಳಿದ್ರಂತೆ ಒಂದು ಯಾವುದಾದ್ರು ಅಪರೂಪದ ಕಥೆ ಅಂತ ಒಂದು ಯಾವುದೋ ಸಿನಿಮಾ ಬಂತು ಕಣ್ಣುಗಳಲ್ಲಿ ಆಸೆಗಳನ್ನು ತಂದೇ ನನ್ನೇ ಪ್ರೀತಿ ಅಂತ ಬರುತ್ತೆ ಆ ಹಾಡು ಕೇಳಿ ಅವರು ಪಾರ್ವತಮ್ಮ ಅವರು ಅವರು ಈ ಹುಡುಗಿನ ಹಾಡ್ಸೋಣ ಕನ್ನಡದಲ್ಲಿ ಹಾಡಿದ್ದಾಳೆ ಅಂತ ಅವ್ರು ಕರೆಸಿದ್ದರು ನನಗೆ ಮತ್ತೆ ಚಿ ಉದಯ್ ಶಂಕರ್ ಅವರು ನಾನು ತುಂಬ ಸಹಾಯ ಮಾಡಿದ್ರು ಆ ಟೈಮಲ್ಲಿ ಆಗ ಅದೇ ಸ್ಟುಡಿಯೋಗೆ ಬಂದ್ರು ಬಂದ ತಕ್ಷಣ ಹೆದರಿಕೆ ಅಲ್ವಾ ನನಗೆ ಅಷ್ಟು ಹಾಳೆ ಏನಲ್ಲ ಹಾಡಿದ್ರು ಕೂಡ ಅವ್ರು ನೋಡ್ಬೇಕು ಅಂತ ಹೆಂಗ್ ಜನ ಕಾಯ್ತಾರಲ್ವ ಅಯ್ಯಪ್ಪ ನನಗೆ ಬಂದ್ ಕೂತ್ರು ಧೈರ್ಯವಾಗಿ ಹಾಡಮ್ಮ ಏನು ಇದು ಮಾಡಬೇಡ ಅಂತ ಅವರು ಹಾಡೋದು ಆಕ್ಟಿಂಗ್ ಮಾಡ್ಕೊಂಡು ಹಾಡ್ತಾರೆ ಅವ್ರನ್ನೇ ನೋಡಿ ಒಂದು ಎರಡು ಮೂರು ಸರ್ತಿ ಟೇಕು ಮಿಸ್ ಮಾಡಿದೆ ಅಂತ ಅನ್ಕೊಳ್ಳಿ ಅಂದ್ರೆ ಹಿಸ್ ಒಂಥರ ಒಂದು ಆರ್ಟಿಸ್ಟ್ಗೆ ಒಂದು ತಂದೆ ಮಗಳು ಹೆಂಗೆ ನಾವು ಕ್ಲೋಸ್ ಆಗಿ ಇದ್ದೀವಲ್ಲ ಒಂಥರ ಆತರ ನನ್ಗೆ ಒಂಥರ ವಾತಾವರಣನ ಅವರು ಆತರ ಸೃಷ್ಟಿ ಮಾಡಿದ್ರು ಇವತ್ತೂ ನೆನಪಿಸ್ಕೊತೀನಿ ಆಮೇಲೆ ಇನ್ನೂ ಎರಡು ಹಾಡು ಹಾಡದೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಇದು ಇದು ಲೈವೆ ಎಲ್ಲ ಹಾಡು ಲೈವಲ್ಲೇ ಹಾಡಿದ್ದು ನಿನ್ನಂಥ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ಜೀವ ನೀನೆ ಪ್ರಾಣ ಯಾವ ದೇವ ತಂದವರವೋ ಇನ್ನು ನಾನು ಅರಿಗೆನು ಇದು ಬಟ್ ಇನ್ನೊಂದು ಹೇಳಬೇಕು ನಾನು ಈ ಹಾಡುಗಳೆಲ್ಲ ಅವಾಗ ಅಷ್ಟು ಚೆನ್ನಾಗಿ ನನಗೆ ಅವಕಾಶ ಸಿಕ್ತು ಹಾಡದೆ ಅವಾಗ ಏನಾಗದಂದ್ರೆ ಕೆಲವು ಹಾಡುಗಳು ಆರ್ಪಿಎಂ ಸ್ಪೀಡ್ ಅಂತಾರೆ ಅದು ನನಗೆ ಹೆಂಗ್ ಹೇಳ್ಬೇಕು ಗೊತ್ತಾಗಲ್ಲ ಟೆಕ್ನಿಕಲಿ ಈಗ ನಾನು ಹಾಡಿರೋದು ಅಪ್ಪ ಅದು ಸ್ಕ್ರೀನ್ ನಲ್ಲಿ ನಾವು ಥಿಯೇಟರ್ ಹೋದಾಗ ಈ ಶ್ರುತಿದು ನಾನು ಏನ್ ಹಾಡಿರ್ತೀನೋ ಅದೇನಾಯ್ತು ಕ್ಯಾಸೆಟ್ ಬಂತಲ್ಲ ಕ್ಯಾಸೆಟ್ ಬಂತು ಆಮೇಲೆ ಟಿವಿ ಟಿವಿ ನಲ್ಲಿ ಹಾಕ್ತಾರಲ್ಲ ಆರ್ ಪಿ ಎಮ್ ಸ್ಪೀಡ್ ಆಗ್ಬಿಟ್ಟು ನೀ ಅಪ್ಪ ಇಲ್ಲ ಒಂದೊಂದು ಅವಾಗ ಏನಾಗುತ್ತೆ ಸ್ಟ್ರಿಲ್ ವಾಯ್ಸ್ ಕೇಳೋದ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಅದೊಂದು ಸ್ವಲ್ಪ ಅವಾಗ ನನ್ಗೆ ಇದಾಗೋದು ಇವಾಗ ನಾನು ಹಾಡಿರೋದು ಹ್ಮ್ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಈ ತರ ಹಾಡಿರೋದು ಬಟ್ ಒನಸ್ತಿ ಟಿವಿ ಬಂದಾಗ ಬೆಳ್ಳಿ ಇರತ್ತದ ಸೂರ್ಯ ತಂದ ಕಿರಣುತ್ತೆ ಅವಾಗ ಅಯ್ಯೋ ನಾನು ಆ ಶ್ರುತಿಲಿ ಹಾಡಿದ್ನಲ್ಲ ಅದೇನಂದ್ರೆ ಸ್ಪೀಡ್ ವೇರಿಯೇಷನ್ ಆಗಿ ಆ ಇದರಲ್ಲಿ ಟೈಮ್ ಅಲ್ಲಿ ಕೆಲವು ಹಾಡಲ್ಲ ಅಯ್ಯೋ ನಾನು ಈ ಶ್ರುತಿಲಿ ಹಾಡಿದ್ನಲ್ಲ ಇಲ್ಲಿ ಯಾಕೆ ಟೆಕ್ನಾಲಜಿ ಅನ್ನೋದು ಇವತ್ತು ಒಂದು ಸಿಂಪಲ್ ಒಂದು ರೆಕಾರ್ಡಿಂಗ್ ಮಾಡಿದ್ರು ತಂತ್ರಜ್ಞಾನದ ಒಂದು ಈಗ ಪರವಾಗಿಲ್ಲ ಇವಾಗ ಚೇಂಜ್ ಆಗಿದೆ ನೀವು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಎ ಗ್ರೇಡ್ ಬಿಕಾಸ್ ಬಿ ಬಿ ಐ ಎ ಈ ತರ ಒಂದೊಂದು ಸ್ಟೇಜ್ ಇರುತ್ತೆ ಸೊ ಅಲ್ಲಿಗೆ ಹೋಗಬೇಕು ಅಂದ್ರೆ ಅದೊಂದು ದೊಡ್ಡ ಚಾಲೆಂಜು ತುಂಬಾ ಜನಕ್ಕೆ ಅದು ಆಗೋದೇ ಇಲ್ಲ ಅನ್ನೋದು ಇದೆ ಬಟ್ ನೀವು ಅವತ್ತಿನ ಕಾಲಘಟ್ಟಕ್ಕೆನೇ ಎ ಗ್ರೇಡ್ ತಗೊಂಡಿದ್ದಲ್ಲ ಆ ಕ್ಷಣಗಳು ಮತ್ತೆ ಅವತ್ತು ಯಾವ ಸಾಂಗ್ ಹಾಡಿದ್ರಿ ಹಾ ನಾನು ಆಕ್ಚುಲಿ ಬಿ ಇದರಲ್ಲಿ ಇದ್ದಿದ್ದು ಸೋ ಶ್ರೀ ಹೆಚ್ ಕೆ ನಾರಾಯಣ ಅವರು ನಮ್ಮ ಕೆಲವು ಸಿಂಗರ್ಸ್ ದೆಲ್ಲಾನು ಹಾಡುಗಳು ಮಾಡಿ ಡೆಲ್ಲಿಗೆ ಕಳಿಸಿದರು ಓಕೆ ಅದು ಅವಾಗ ಬಿ ಇಂದನೇ ಎ ಗೆ ನನಗೆ ಡೈರೆಕ್ಟ್ ಕೊಟ್ಟಿದ್ದು ಅದು ಎಷ್ಟು ಚೆನ್ನಾಗಿ ಮಾಡಿದ್ರ ಹಾಡಂದರೆ ಯಾವ ಸಂತ ನೀ ವಸಂತ ಬಂದು ನನ್ನಲ್ಲಿಣಕಿದ ಮೈಯನೆಲ್ಲ ಕಲಕಿದ ಮನಸ್ಸಿನಲ್ಲಿ ಫಲಿಸಿದ ಯಾವ ಸಂತ ನೀ ವಸಂತ ಈ ಹಾಡು ಈ ಹಾಡನ್ನು ಅವರು ಡೆಲ್ಲಿ ಕಳಿಸಿದರು ಆವಾಗ ಹೆಚ್ ಕೆ ನಾರಾಯಣ್ ಸಾರ್ಗು ತುಂಬ ಹಾಡಿದ್ದೀನಪ್ಪ ನಾನು ಅವ್ರದ್ದು ಒಂದೊಂದು ಕಂಪೋಸಿಷನ್ಸು ಒಂಥರ ತೊರೆದು ಹೋಗದಿರೋ ಜೋಗೀ ಹಾಡಿಗೆರಾಗಿದೀ ದೀನ ಮರೆತು ಸಾಗುವ ಏಕೆ ವೀರಾಗಿ ಇದು ನಿನಗಾಗಿ ಹಾಡುಗಳು ನೀರು ಬಿಸಿದ ನಾಡುಗಳು ನೀನೇ ಎದರ ಮೂಲ ಚೂಲ ಒಳಗಿವೆ ನನ್ನ ಪಾಡುಗಳು ಇದು ಅವ್ರದ್ದು ಇನ್ನೊಂದು ಹಾಡು ಬೇಂದ್ರೆ ಅವ್ರದ್ದು ಆಕಾಶವಾಣಿಗೆ ಹಾಡಿದೆ ಮೌನವಿರದು ಮಾತು ಬರದು ಎಲ್ಲೋ ಒಳಗೆ ಗುಣುಗುಣು ಸಂಗೀತದ ಅಣುವಣ ಮೌನವಿರದು ಮಾ ಹಿಂಗೆ ಒಬ್ಬೊಬ್ಬರದೇ ಮ್ಯೂಸಿಕ್ ಡೈರೆಕ್ಟರ್ ಹಾಡ್ಕೊಂಡು ಹೋದ್ರೆ ಸೊ ನನ್ ತುಂಬಾ ಟೈಮ್ ಬೇಕು ಇಲ್ಲ ಆದ್ರೆ ನೋಡಿ ಅಂದ್ರೆ ಇವಾಗ ನಮಗೆ ಒಟ್ಟಿಗೆ ಒಬ್ಬ ಗಾಯಕಿನ ಕೂರ್ಸ್ಕೊಂಡಿದ್ ತಕ್ಷಣ ಎಷ್ಟು ಜನ ಬಂದ್ಬಿಟ್ರು ಒಂದ್ ಕಡೆ ಸಂಗೀತ ನಿರ್ದೇಶಕರು ಬಂದಿದ್ದಿರ್ಬೋದು ಡಿರೆಕ್ಟರ್ಸ್ ಬಂದಿದ್ದಿರ್ಬೋದು ಅಂದ್ರೆ ಬೇರೆ ಬೇರೆ ಜಾನರ್ಸ್ ಅವ್ರ ಸ್ಟೈಲ್ಗಳು ಎಲ್ಲವೂ ನಿಮ್ಮಿಂದ ನಾವು ಕೇಳ್ತಾ ಇದೀವಲ್ಲ ಸಖತ್ ಖುಷಿ ಆಗುತ್ತೆ ಆಮೇಲೆ ನನಗೆ ದೂರದರ್ಶನ ನಾವು ಐ ತಿಂಕ್ ಇನ್ನೊಂದು ಮಿಸ್ ಮಾಡಿದ್ವಿ ಯಾಕಂದ್ರೆ ನನಗೆ ನೆನಪಿರೋ ಹಂಗೆ ಶೃಂಗಪುರ ಆದೀಶ್ವರ ಚೆನ್ನಾಗಿದೆ ನಾವೆಲ್ಲ ಒಟ್ಟಿಗೆ ಹಾಡಿದ್ವಿ ಸಿಂಗರ್ಸ್ ಎಲ್ಲರೂ ಸರಿ ಅದು ಲೈವ್ ಪ್ರೋಗ್ರಾಮ್ ಮಾಡಿದ್ರ ಅವಾಗ ಅಂದ್ರೆ ಸ್ಟ್ರೈಟ್ ಟೆಲಿಕಾಸ್ಟ್ ಆಗೋದು ಫಸ್ಟ್ ಟೈಮ್ ಅಂತ ಫಂಕ್ಷನ್ ಅಲ್ಲಿ ಅಲ್ಲೇ ನಿಂತ್ಕೊಂಡು ಹಾಡಬೇಕು ಇದ್ರಲ್ಲಿ ಅಂತ ಸೊ ಅವಾಗ ಶ್ರೀ ಪದ್ಮಚರಣ್ ಅವರು ಸಾಂಗ್ தீஸ்வரீ ஷுபமங்களே சர்வாபீஷ்டிரேங்கபுராதீஸ்வரீ சாரது எல்லா ಕೋರಸ್ ಎಲ್ಲ ಹಾಕಿದ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾ ಸಿಂಗರ್ಸ್ ಅಂದ್ರೆ ಆ ಟೈಮ್ ಅಲ್ಲಿ ಅದು ದೂರದರ್ಶನ್ಗೆ ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ರೆಕಾರ್ಡಿಂಗ್ ತಂತ್ರಜ್ಞಾನದ ಬಗ್ಗೆ ಹೇಳ್ತಾ ಇದ್ವಿ ಈ ರೆಕಾರ್ಡಿಂಗ್ ಪ್ಯಾಟರ್ನ್ ಅನ್ನುವಂಥದ್ದು ಅಂದ್ರೆ ತಂತ್ರಜ್ಞಾನವನ್ನ ನೋಡಿದಾಗ ಆಗ ಹೇಗ್ ನಡೀತಿತ್ತು ಈಗ ಆಗಿದೆ ಅನ್ನುವಂಥದ್ದು ಇದನ್ನ ನೋಡಿದಾಗ ಏನ್ ಮಾಡದ ಟೆಕ್ನಾಲಜಿನ ಆಕ್ಸೆಪ್ಟ್ ಮಾಡ್ಕೋತಾ ಯಾಕೆಂದ್ರೆ ಬೇರೆ ಎಲ್ಲಾನು ಆಕ್ಸೆಪ್ಟ್ ಮಾಡ್ಕೊಂಡಿರುವಾಗ ಇದು ಕೆಲವು ಸತಿ ನನಗೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಇವಾಗ ಈಜಿ ಆಗಿದೆ ಹಾಡು ಅನ್ನೋದು ಕಷ್ಟ ಪಡಬೇಕಾಗಿಲ್ಲ ನಮಗೇನೋ ಅದು ಸುಮ್ಮನೆ ಹಿಂಗೆ ಹಾಡ್ಬಿಟ್ರೆ ಆಟೋ ಟ್ಯೂನ್ ಅಂತ ಬಂದಿದೆ ನಾವು ಅಪಶ್ರುತಿ ಹಾಡಿದ್ರು ಅದಕ್ಕೊಂದು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಅದೆಲ್ಲ ಸರಿ ಮಾಡ್ಕೊಂಡ್ಬಿಡುತ್ತೆ ಆದ್ರೆ ನಿಜವಾದ ಗಾಯಕಿಯಾಗಿ ಹೊರ ಏನಿದೆ ಅದು ಪಳಗೋದೇನಿದೆ ಅಲ್ಲ ಇಲ್ಲ ಮಾ ಜನಕ್ಕೆ ಏನು ಗೊತ್ತಾಗಲ್ಲ ಇವಾಗ ಯಾರೋ ಒಬ್ರು ಎಲ್ ಬೋರ್ಡ್ ಅಂದ್ಕೊಳ್ಳಿ ಇನ್ನು ಇನ್ನು ಕಲಿತಾ ಇದಾರೆ ಅಂತ ಇಟ್ಕೊಳ್ಳಿ ಅವ್ರನ್ನ ನೀವು ಸ್ಟುಡಿಯೋಗೆ ಕರೆಸಿ ಒಂದು ಕಷ್ಟವಾದ ಹಾಡು ಕೊಟ್ಟು ಆಟೋ ಟ್ಯೂನ್ ಅಂತೆಲ್ಲ ಮಾಡಿ ಎಲ್ಲೆಲ್ಲ ಒಂದು ಚೂರು 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 ಕಂಪ್ಯೂಟ್ರಲ್ಲಿ ಮಾಡಿಬಿಟ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಹಾಡ್ತಾರಪ್ಪ ಅಂತ ಅವ್ರದೆಲ್ಲ ಗೊತ್ತಾಗೋದು ಲೈವ್ ಅಲ್ಲ ಲೈವಲ್ಲ ಇವಾಗ ನಾವು ಎಷ್ಟೋ ಹಾಡುಗಳು ಅಯ್ಯೋ ಇವ್ರು ಇಷ್ಟು ಚೆನ್ನಾಗಿ ಹಾಡಿದಾರಲ್ಲ ಇವ್ರೇನು ಸಂಗೀತ ಅಲ್ಲ ಕಲ್ತಿರ್ಬೋದಲ್ಲ ಬಾಬಾ ಅಂತ ಅನ್ಕೊಳ್ತೀವಲ್ಲ ಅದು ಇವಾಗ ಎಲ್ರೂ ಹಾಡ್ಬೋದು ಒಂದು ರೀತಿ ಖುಷಿ ಅವ್ರದ ಹಾಡ್ಕೊಂಡು ಅವರೇ ಆಮೇಲೆ ಇವಾಗೆಲ್ಲ ಅದು ಏನೇನೋ ಬಂದಿದೆಯಲ್ಲ ಇದು ಅದು ಅದು ಏನು ಮಾಡೋಕ್ಕಾಗಲ್ಲ ಸೊ ಕೆಲವ್ರಿಗೆ ಅವ್ರಿಗೆ ಹಾಡೋಕ್ಕೆ ಸ್ವಲ್ಪ ಇನ್ನೂ ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಕೊಟ್ರೆ ಅವ್ರಿಗೆ ಒಂಥರ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅವನಿಸ್ತೇ ಅಕ್ಸೆಪ್ಟ್ ಮಾಡಬೇಕು ನಿಜವಾದ ವಿದ್ಯೆ ಕಲಿಬೇಕು ಅಂದರೆ ಲಕ್ಷಣವಾಗಿ ಹೋಗಿ ಕ್ಲಾಸ್ಗೆ ಹೋಗಿ ಒಬ್ರು ಗುರು ಇಟ್ಕೊಂಡು ಶ್ರುತಿ ನೀನು ತಪ್ಪು ಮಾಡ್ತಿದ್ಯಾ ತಾಳ ತಪ್ಪು ಮಾಡ್ತಿದ್ಯಾ ಎಲ್ಲ ಫಾಸ್ಟ್ ಲೈಫಲ್ಲ ಈಗ ಯಾರಿಗೂ ಕಲಿಯೋಕ್ಕೆ ನೀವು ಆವಾಗಲೇ ನೀವು ಚೆನ್ನಾಗಿ ಹೋಗಿದ್ದ ವಿಷಯ ಹೇಳಿದ್ರಿ ಅಂದರೆ ನೀವು ಮೊದಲು ಒಂದು ಕಾಂಪಿಟೇಷನ್ ಅಂತ ಭಾಗವಹಿಸಿದ್ದು ಅಂತ ಸೊ ನನಗೇನಂದರೆ ನಿಮ್ಮ ಆಯ್ಕೆಯ ಒಂದು ಪ್ರಕ್ರಿಯೆ ಹೇಳಿದ್ರಲ್ಲ ಪರದೆ ಹಾಕಿರ್ತಾರೆ ಅಂತ ಅದು ಕೇಳಿದ್ರೆ ಒಂಥರ ರೋಮಾಂಚನ ಅನ್ಸುತ್ತೆ ನಿಜ ಹೀಗೆಲ್ಲ ಇತ್ತ ಅಂತ ಬಟ್ ಇವತ್ತಿನ ರಿಯಾಲಿಟಿ ಶೋಗಳನ್ನು ನೋಡಿದಾಗ ಇದ್ರದ್ದು ಬೇರೆನೇ ಇದೆ ಅದರ ಕಲರ್ ಇರ್ಬೋದು ಈಗ ನೀವು ಗಾನ ಚಂದನ ಮಾಡಿದ್ದಿರ್ಬೋದು ನಮ್ಮ ಚಂದನದಲ್ಲಿ ಇದೆಲ್ಲ ಅಂದರೆ ಒಟ್ಟಾರೆ ನಿಮ್ಮ ಅಲ್ಲಿನ ಜರ್ನಿ ಇಲ್ಲಿ ನೀವು ಇವತ್ತು ಜಡ್ಜ್ ಹಾಕಿ ಕೂತ್ಕೊಂಡು ನೀವು ಒಂದಷ್ಟು ಜನ ನೋಡ್ತೀರಾ ಪ್ಯಾಟ್ರನ್ ಚೇಂಜ್ ಆಗಿದೆ ಇದೆಲ್ಲ ನೋಡಿದ್ರೆ ಹೇಗೆ ಹೇಗೆ ಅನಿಸುತ್ತೆ ಈಗ ಮಕ್ಕಳಿಗೆಲ್ಲ ಗಾನ ಚಂದನ ಮಾಡಿದ್ದು ಆಲ್ಮೋಸ್ಟ್ ಚಂದನದಲ್ಲಿ ಒಂದು ವರ್ಷ ಮಾಡಿದ್ವಿ ನಾನು ನಾನು ಮತ್ತೆ ಮನೋಹರ್ ಅವ್ರು ಮಾಡಿದ್ದು ನಂಗೆ ಏನು ಖುಷಿ ಗೊತ್ತಾ ಚಂದನ ಬಗ್ಗೆ ಇವಾಗ ಬೇರೆ ಚಾನಲ್ಸ್ಗಳಲ್ಲಿ ಒಂದು ಎಂಟು ಜನ ಸಿಂಗರ್ ತುಂಬಾ ಚೆನ್ನಾಗಿ ಹಾಡೋರ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಅವರೇ ರೋಲ್ ಆಗ್ತಾ ಇರ್ತಾರೆ ನೆಕ್ಸ್ಟ್ ವೀಕ್ಗೆ ಅವರೇ ಬರ್ತಾರೆ ಅದಕ್ಕೆ ನೆಕ್ಸ್ಟ್ ವೀಕು ಅವರೇ ಬರ್ತಾರೆ ಕಂಟಿನ್ಯೂಸ್ ಒಂದು ಫಾರ್ಟಿ ಎಪಿಸೋಡ್ಸ್ ಮಾಡೋದ್ರಿಂದ ಎಲ್ಲಾದ್ರೂ ಅವರೇ ಬರ್ತಾರೆ ಬಟ್ ಚಂದನದಲ್ಲಿ ಹಂಗೆ ಮಾಡ್ಲಿಲ್ಲ ಒಂದೊಂದು ಎಪಿಸೋಡ್ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಗಾಯಕರನ್ನ ಹುಡುಕಿ ಸುಮಾರು ಒಂದು ಮುನ್ನೂರ್ ನಾನೂರು ಜನ ಸಿಂಗರ್ಸ್ ಅಪ್ಪ ಹ್ಮ್ ಮುನ್ನೂರ್ ನಾನ್ನೂರು ಜನ ಎಲ್ಲಾ ಸಿಂಗರ್ಸ್ ಅವಕಾಶ ಸಿಕ್ತು ಅಲ್ವಾ ಸೊ ಆತರ ಮಾಡಿದ ಚಂದನ ಒಂದೇ ಇವಾಗ ಚೆನ್ನಾಗಿ ಹಾಡೋರ್ನ ಕರ್ಸಿ ನೀವು ಕಾಂಪಿಟೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಎಲ್ಲ ತರನು ವೆರೈಟೀಸ್ ಆಫ್ ಹಾಡು ಎಷ್ಟೋ ಜನ ಇರ್ತಾರೆ ಅಷ್ಟು ಜನಕ್ಕೆ ಅವಕಾಶ ಕೊಟ್ರಲ್ಲ ಇಲ್ಲಿ ದಟ್ ಇಸ್ ಗ್ರೇಟ್ ಅಲ್ಲ ಈಗ ಒಂದು ನಿಮ್ಮ ಹಾಡುಗಳನ್ನ ಎಲ್ಲಾ ಕಡೆ ಕೇಳಿಸೋದು ಕೇಳ್ತಾ ಇರೋದು ಬೇರೆ ಇರುತ್ತೆ ಆದ್ರೆ ಕಡೆಗೆ ನಿಮ್ಮ ಹಾಡುಗಳನ್ನ ಮತ್ತೆ ನೀವೇ ಜನಗಳ ಮುಂದೆ ನಿಂತು ಹಾಡೋ ಅಂತ ಪ್ರಕ್ರಿಯೆ ಅಂತ ಹೇಳಿದ್ರೆ ಆರ್ಕೆಸ್ಟ್ರಾ ಕಾನ್ಸೆಪ್ಟು ಬಿಕಾಸ್ ಬೇರೆ ಸಂದರ್ಭದಲ್ಲಿ ಆರ್ಕೆಸ್ಟ್ರಾದವರ ಜೀವನ ಬೇರೆ ಇದೆ ಅಂದರೆ ಸಿನಿಮಾದಲ್ಲಿ ಬಂದು ಹಿಟ್ ಆದಂತ ಗೀತೆಗಳನ್ನು ಹಾಡಿಕೊಂಡು ಅವರೊಂದು ರೀತಿ ಬದುಕು ಕಟ್ಕೊಂಡಿರ್ತಾರೆ ನೀವೇನಂತ ಹೇಳಿದ್ರೆ ಸೈಮಿಲ್ಟೆನಿಸ್ ಆಗಿ ರೆಕಾರ್ಡಿಂಗ್ಸ್ ಹಾಡ್ತೀರಾ ಲೈವ್ ಶೋಸ್ ನಿಮ್ದೇ ಎಕ್ಸ್ಕ್ಲೂಸಿವ್ ಕೊಡ್ತೀರಾ ಆರ್ಕೆಸ್ಟ್ರಾ ಟೀಮು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೊರ ರಾಜ್ಯ ಬೇರೆ ಬೇರೆ ದೇಶದಲ್ಲಿ ಸೊ ಈ ಪ್ರಕ್ರಿಯೆ ಅಂತ ಹೇಳಿದಾಗ ಖಂಡಿತ ಇಲ್ಲಿ ನಿಮಗೆ ಶಕ್ತಿಯಾಗಿ ನಿಂತಿರುವಂತ ಪದ್ಮಪಾಣಿ ಸರ್ ನೆನಪಿಸ್ಕೊಳ್ಬೇಕು ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೀವೊಬ್ಬ ಗಾಯಕಿಯಾಗಿ ತುಂಬಾ ಅಂದ್ರೆ ನಿಮ್ಮ ಆ ಕಾನ್ಸಂಟ್ರೇಷನ್ ಅಲ್ಲಿ ಇತ್ತು ಆ ಸಂಘಟನೆ ಅನ್ನೋದಿದೆಯಲ್ಲ ಅದ್ರಲ್ಲಿ ಅವ್ರು ನೆನಪಿಸ್ಕೊಳ್ಬೇಕು ಸೊ ಆ ಇಡೀ ಜರ್ನಿ ಬಗ್ಗೆ ಹೇಳಿ ಅಲ್ಲ ತುಂಬಾ ತುಂಬಾ ಇದೆ ಹೇಳೋದು ವ್ಯತ್ಯಾಸವೇ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಆ್ಯಕ್ಚುಲಿ ಮದುವೆನಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಯಾಕೆಂದರೆ ಸಂಗೀತನೇ ಜೀವನ ಅಂದ್ಕೊಂಡಿದ್ದೆ ನಮ್ಮ ಅಪ್ಪಂಗೂ ಹೇಳಿಬಿಟ್ಟಿದ್ದೆ ಅಪ್ಪ ನನಗೆ ಫಸ್ಟ್ ಬರೋದೆ ನನಗೆ ಸಂಗೀತ ಹಾಡು ನಾನು ಅದೊಂಥರ ಅಡಿಕ್ಷನ್ ಆಗೋಗಿದೆ ನನಗೆ ಈಗ ಬರೋರು ಗಂಡು ಮಕ್ಕಳೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಹೆಣ್ಣಿಂದ ಚೆನ್ನಾಗೆ ಅಡುಗೆ ಗಿಡಿಗೆ ಮಾಡಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವ್ನು ಬಂದ ತಕ್ಷಣ ಚೆನ್ನಾಗಿ ಒಂಥರ ಕಾಫಿ ಕೊಡಲ ಟೀ ಅಲ್ಲ ಸಹಜ ತಪ್ಪಂತ ನಾನು ಹೇಳ್ತಿಲ್ಲ ನಮ್ಮ ಥರದವ್ರಿಗೆ ಕೆರಿಯರ್ ಇರೋರಿಗೆ ಅದು ಭಾಳ ಕಷ್ಟ ಅದನ್ನು ಮಾಡ್ಕೊಂಡು ಇದು ಮಾಡ್ಕೊಂಡು ನಾನು ಅಷ್ಟು ಒಳ್ಳೆ ನನ್ಗೆ ಮನೆ ಆಸಕ್ತಿ ಖಂಡಿತ ಇಲ್ಲ ಇರೋ ವಿಷಯ ಹೇಳ್ತೀನಿ ಸೊ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡುವಂಥ ಗಂಡುಗಳು ಸಿಕ್ಬಿಟ್ರೆ ಎಲ್ಲೂ ಹೋಗೋಣ ನಾವು ಅದೇ ಮೈನ್ ಹೆಂಗಸರಿಗೆ ಟೆನ್ಷನ್ ಆಗೋದು ನಾಳೆ ಏನು ತಿಂಡಿ ಮಾಡಲಿ ಅಡುಗೆ ಏನು ಮಾಡಲಿ ತರಕಾರಿ ಏನಿದೆ ಫ್ರಿಜ್ಜಲ್ಲಿ ಏನಿದೆ ಹಾಲು ಬಂತ ಕರಿನ ಪುಡಿ ಇದೆಯಾ ಹುಳಿ ಪುಡಿ ಇದೆಯಾ ಬಟ್ ಇದೆ ಮ್ಯಾನೇಜ್ ಮಾಡ್ಕೊಂಡು ಸುಮಾರು ಲೇಡೀಸ್ನ ನೋಡಿದ್ದೀನಿ ದೇ ಆರ್ ಹ್ಯಾಟ್ಸ್ ಆಫ್ ಆರ್ ಗ್ರೇಟು ಬಟ್ ನಾನು ಆ ಕ್ಯಾಟಗರಿಗೆ ಬರಲ್ಲ ಸೊ ಹಾಗಾಗಿ ಇದು ಒಂದು ಕಾಮನ್ ಫ್ರೆಂಡಿಂದ ನನ್ನ ಹಸ್ಬೆಂಡು ನನಗೆ ಪದ್ಮಪಾಣಿಯವರು ಪರಿಚಯ ಆಗಿದ್ದ ಸೊ ಅವಾಗ ಅವರು ರಾಯಚೂರವರು ಸೊ ಇನ್ನು ರಾಯಚೂರು ಅಂದ್ರೆ ಇನ್ನು ಆರ್ಥೋಡಾಕ್ಸ್ ಇರ್ತಾರೆ ಸೊ ಎಲ್ಲ ಹುಡುಗರು ಆ ಟೈಮಲ್ಲಿ ನನ್ನ ಮದುವೆ ಆಗಿ ನನ್ ಮೂವತ್ತೈದು ವರ್ಷ ಆಯ್ತು ಸೊ ಯಾವ ಆ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್ ಹುಡುಗರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಓ ಚೆನ್ನಾಗಿ ಅಡಿಗೆ ಹಿಡಿಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಮೈಂಟೈನ್ ಮಾಡ್ಕೊಂಡು ಒಂದೆರಡು ಮಕ್ಕಳು ಮಾಮೂಲಿ ಅಲ್ವಾ ಇಟ್ಸ್ ಎ ಕನಸು ಎಲ್ರದು ನಾವು ಆ ಕನಸಲ್ಲಿ ಇರ್ಲಿಲ್ಲಲ್ಲ ಸೊ ನಾನು ಅದೇ ನಾನು ಸರಿ ನೋಡೋಣ ಕಾಮನ್ ಫ್ರೆಂಡ್ ಹುಡುಗ ನೋಡೋದ್ರಲ್ಲಿ ಏನ್ ತಪ್ಪಿದೆ ಅಕಸ್ಮಾತ್ ಅಂತ ಬಟ್ ನೋಡಿದಾಗ ಅವರು ಎಸ್ ಅಂದ್ಬಿಟ್ರು ಸ ನ ಅಪ್ಪನಿಗೆ ಬಂದು ಹೇಳ್ದೆ ಆಮೇಲೆ ಎರಡನೇ ಭೇಟಿನಲ್ಲಿ ನಾನು ಹೇಳ್ದೆ ನೋಡಪ್ಪ ಎಲ್ಲ ಗಂಡು ಮಕ್ಕಳು ಇಷ್ಟಪಡೋದು ಆ ಥರ ಒಂಥರ ಎಲ್ಲ ವೈಫು ಆ ಥರನೇ ಇಷ್ಟಪಡ್ತಾರೆ ಬಟ್ ನಾನು ಆ ಕ್ಯಾಟಗರಿಗೆ ಬರೋಲ್ಲ ನನ್ನ ಮ್ಯೂಸಿಕ್ ನನ್ನ ಲೈಫು ಅದನ್ನು ಬಿಟ್ಟಿರೋಕ್ಕೆ ನನ್ನ ಆಗಲ್ಲ ಆ ಫಸ್ಟ್ ಆತ ಏನು ಗೊತ್ತಾ ಹೇಳಿದ್ರು ಏನು ಹೆಂಗಸರಿಗೆ ಏನು ಕೆಲಸ ಇರುತ್ತೆ ಮನೇನಲ್ಲೊಬ್ರು ಅಡುಗೆ ಒಂದು ಇನ್ಚಾರ್ಜು ಆಮೇಲೆ ಇನ್ನೇನಿರುತ್ತೆ ಕೆಲಸ ಮಾಡೋರು ಒಬ್ರು ಅವರಿಬ್ಬರನ್ನ ಇಟ್ಬಿಟ್ರೆ ಆಯ್ತು ನಿಂದೇನು ಕೆಲಸ ಬರೀ ಹಾಡ್ಕೊಂಡಿರುತ್ತಾನೆ ಅನ್ನೋ ಥರ ಒಂದು ಸೊ ಆತ ಮಾಡಿದ್ದೆ ನನ್ನ ಮದುವೆ ಆದ ತಕ್ಷಣನೇ ಒಂದು ಅಡಿಗೆವ್ನ ತಂದಿಟ್ಬಿಟ್ರು ಒಂದು ಕೆಲಸದವ್ರನ್ನ ತಂದಿಟ್ಬಿಟ್ರು ಸೊ ಆಲ್ಮೋಸ್ಟ್ ಟೆನ್ಷನ್ ಹೋಯ್ತಲ್ಲ ಒಂದು ಹೇಳ್ತೀನಿ ನಾನು ಲಕ್ಕಿ ಅಂದ್ರೆ ಇನ್ನೂ ಹಾಡ್ತಿದ್ದೀನಿ ಅಂದ್ರೆ ಮನೆಯಲ್ಲಿ ನನ್ನ ಮಗಳು ನನ್ನ ಹಸ್ಬೆಂಡು ಇವರು ಎನ್ಕರೇಜ್ಮೆಂಟ್ ಇಲ್ಲ ಅಂದ್ರೆ ಆಗಲ್ಲಪ್ಪ ಫ್ಯಾಮಿಲಿನಲ್ಲಿ ತುಂಬಾ ಗೌರವಿಸ್ತಾರೆ ನನ್ನ ವೃತ್ತಿನ ಮತ್ತೆ ಹಂಗೇನೆ ನಾನು ಹಾಡ್ತಾ ಇದ್ದೀನಿ ಅದ ಹೇಳ್ತೀನಿ ನನ್ನ ಮದುವೆ ಆಯ್ತು ಮದುವೆ ಆಗಿ ಇದು ಅದೇ ನಾನು ಮೊನ್ನೆನೂ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೆ ನನ್ನ ಮದುವೆ ಮಾಡ್ಕೊಂಡ ತಕ್ಷಣವೇ ಎರಡು ತಿಂಗಳಿಗೆ ನನಗೆ ಸ್ಟೇಟ್ ಅವಾರ್ಡ್ ಬಂತು ಸೊ ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಮಾನವ ಕುಲವ ಕಾಯುವ ಸೊ ನಂಗೆಲ್ಲ ಫ್ರೆಂಡ್ಸ್ ಎಲ್ಲ ತಮಾಷೆ ಹುಡುಗನ ಕಾಲ್ ಗುಣ ಚೆನ್ನಾಗಿದೆ ಅವಾರ್ಡ್ ಬಂತು ನಿಂಗೆ ಸೊ ಅದಾದ್ಮೇಲೆ ಏನಾಯ್ತು ಸ್ವಲ್ಪ ತುಂಬ ರೆಕಾರ್ಡಿಂಗ್ ಬ್ಯುಸಿ ಆಗ್ಬಿಟ್ಟೆ ನಾನು ಅವಾಗ ನಾನು ಕೆಲಸ ಬಿಟ್ಬಿಟ್ಟೆ ಸೊ ಇವರು ಇಂಜಿನಿಯರ್ ಹೆಚ್ ಎಲ್ ಅಲ್ಲಿ ಪದ್ಮಪಾಣಿಯವರು ಸೊ ಆಮೇಲೆ ಅವರು ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ರು ಆಮೇಲೆ ನಂಗೆ ಆರ್ಕೆಸ್ಟ್ರಾ ಶುರು ಮಾಡಿದ್ವಿ ಅಷ್ಟ್ರೊಳಗಡೆ ಏನಂದ್ರೆ ನಾನು ಬೇರೆ ಕಡೆ ಹೋಗಿ ಕಮರ್ಷಿಯಲ್ ಆಗಿ ಹೋಗಿ ಹಾಡ್ಬಿಟ್ಟು ಬರ್ತಾ ಇದ್ದೆ ಒಂದ್ಸರಿ ನಮಗೆ ಅನಿಸ್ತು ನಮ್ದೇ ಯಾಕೆ ಒಂದು ಟ್ರೂಪ್ ಮಾಡಬಾರ್ದು ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ಬೋದಲ್ಲ ಅಂತ ಸೊ ನಮ್ಮದೇ ಅಂತ ಒಂದು ಟ್ರೂಪ್ ಮಾಡ್ಕೊಂಡ್ವಿ ಎಲ್ಲ ಥರ ಫಂಕ್ಷನ್ಸು ಮದುವೆ ಮನೆ ಗಣೇಶ ಆಮೇಲೆ ರಾಜ್ಯೋತ್ಸವ ಇವತ್ತಿಗೂ ಹೋಗ್ತೀವಿ ಎಲ್ಲ ಕಡೆನೂ ಪ್ರೋಗ್ರಾಮ್ಗೆ ಸೊ ಹಂಗೆ ಹಾಕೊಂಡು ಇವಾಗ ನಾವು ಇಬ್ಬರೂ ಇವಾಗ ಮ್ಯೂಸಿಕ್ಗೆ ಇದೀವಿ ಎಲ್ಲ ಕಾನ್ಸೆಪ್ಟ್ ಸೊ ಅವರು ಸುಮಾರು ಬೇರೆ ಪ್ರೈವೇಟ್ ಚಾನೆಲ್ಸ್ಗೆಲ್ಲ ಅವರು ಇದೆಲ್ಲ ಮಾಡಿದ್ರು ಅವರು ಡೈರೆಕ್ಟ್ ಮಾಡಿದ್ರು ಮತ್ತೆ ಒಳ್ಳೆ ತುಂಬ ಚೆನ್ನಾಗಿ ಬರೀತಾರೆ ಅವರು ಮತ್ತೆ ಕಾನ್ಸೆಪ್ಟು ಒಂದು ಯಾವ್ದಾದ್ರು ಒಂದು ಕೆಲಸ ಅಂತ ತಗೊಂಡ್ರೆ ಅದರಲ್ಲಿ ಸ್ಕ್ರಿಪ್ಟ್ ಬರೆಯೋದಿರ್ಬೋದು ಎಲ್ಲನೂ ಹೀ ಇಸ್ ವೆರಿ ಕೇಪಬಲ್ ಸೊ ಹಂಗಾಗಿ ಇಬ್ ಇಬ್ಬರೂ ಅದರಲ್ಲೇ ಇದ್ದೀವಿ ಶ್ರೀನಿವಾಸ್ ಅವರು ಹೇಳಿದಾಗ ಈ ಟಿವಿ ಚಾನೆಲ್ ಚೇಂಜ್ ಮಾಡಿದಾಗ ಆಗಿರ್ಬೋದು ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಂತ ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ತೀನಿ ಕೇಳ್ರಿ ನಿಮಗೆ ಅಂತ ಚಾಲಕ ಪದ ಗೀತೆಗಳು ಅಲ್ಲ ಈ ಪ್ರತಿಯೊಂದು ಬಸ್ನಾಗ ಸಣ್ಣ ಪುಟ್ಟ ಪಾನ್ ಶಾಪ್ನ ಬಿಟ್ಟು ホಟೆಲ್ ಎಲ್ಲಾ ನನ್ನ ಹಳ್ಳಿ ಈ ಹಾಡಿನ ಮುಂದೆ ಈ ರೀಲ್ಸ್ ಎಲ್ಲಾ ನಿವಾಳ್ತ ತಗದು ಬಿಡಬೇಕು ಅಷ್ಟು ವೈರಲ್ ಆಗಿರುವಂತ ಹಾಡುಗಳು ಉತ್ತರ ಕರ್ನಾಟಕದ ಕಡೆ ಜನಗಳು ಒಂಥರ ಶೈಲಿ ಗೀತೆಗಳು ಕೇಳ್ತಾರೆ ಅದು ಒಂದೊಂದು ಡಿಸ್ಟ್ರಿಕ್ಟ್ಗೂ ಒಂದೊಂದು ತರ ಬರುತ್ತೆ ತುಳು ಗೀತೆಗಳು ಹಾಡಿದ್ದೀನಿ ನಾನು ಕೊಂಕಣಿ ಹಾಡಿದಿನಿ ಡಕಣಿ ಅಂತ ಒಂದು ಲ್ಯಾಂಗ್ವೇಜ್ ಇರುತ್ತೆ ಅದು ತೆಲುಗು ಲಂಬಾಣಿ ಎಲ್ಲ ಹಾಡಿದೀನಿ ಈ ಕಡೆ ಮಂಗಳೂರು ಕಡೆ ಟೇಸ್ಟೇ ಬೇರೆ ಈ ಕಡೆ ಉತ್ತರ ಕರ್ನಾಟಕದ ಒಂದು ಇದರ ಹಾಡ ಬರ್ತೆ ನೋಡಿ ಹಾಡೋದು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ನೆನಪ ಬರ್ತೈತಿ ಹೊಳ್ಳಿ ಹೊಳ್ಳಿ ಹುಡುಗಾಟಾದ ನಿನ್ನ ಚಾಳೀ ಹಾಡಿ ಹಾಡಿದ ಕಳಿ ನಾ ಮರತಿಲ್ಲ ನಿನ್ನ ಹಳ್ಳಿ ಅಂದರೆ ಅವರು ಬರೆಯೋದು ಇದು ಶಬೀರ್ ಡಾಂಗೆ ಅಂತ ಇರ್ಬೋದು ಬಸವರಾಜ್ ನರೇಂದ್ರ ಕೆಂದುಳಿ ಅಂತ ಈ ಥರ ಸುಮಾರು ಜನ ತುಂಬ ಪಾಪ್ಯುಲರ್ ಸಿಂಗರ್ಸ್ ಇದ್ದಾರೆ ಆ ಕಡೆ ಎಷ್ಟು ಹಾಡುಗಳು ಮಾಡಿದ್ದಾರೆ ಅಂದರೆ ನಿಜಗ್ಗ ಬ್ಯಾಡ ಬಿಡು ಸರಗ ಮಾವ ಜಗ್ಗ ಬ್ಯಾಡ ಬಿಡು ಸರಗ ಅದಕ್ಕೆ ಆತ ನಾ ಬಿಡೋಕ ನಾ ನಿನ್ನ ಸ್ವಾದರ್ ಮಾವ ಅದು ಆಮೇಲೆ ಇನ್ನೊಂದು ಹಾಡು ತುಂಬ ಆವಾಗ ಇವಾಗೂ ರೀಲ್ಸ್ ಮಾಡ್ತಾರೆ ಇವಾಗೆಲ್ಲ ತುಂಬ ಸಿಕ್ಕಾಬಟ್ಟೆ ಇನ್ನೂ ತುಂಬ ಹಾಡಿದ್ದೀನಿ ನಾನು ಉತ್ತರ ಕರ್ನಾಟಕ ನೀವು ಹೇಳ್ದಂಗೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ರೆ ಆಟೋದಲ್ಲಿ ಇವರು ತುಂಬ ಖುಷಿಯಾಗಿ ಹಿಂಗೆ ಡ್ರೈವ್ ಮಾಡಿಕೊಂಡು ಟ್ರ್ಯಾಕ್ಟ್ರು ಎಲ್ಲ ಹೋಗ್ತಾ ಇರ್ತಾರೆ ನಂಗೆ ಖುಷಿಯಾಗತ್ತೆ ಒಂಥರ ಅದೆಲ್ಲ ನೋಡಿದ್ರೆ ಅಕ್ಕಿ ಹಾಕತಾರ ಊರ ಬಿಟ್ಟು ಕಳಿಸುತ್ತಾರ ಉಡಿ ಅಕ್ಕಿ ಕ ಎಲ್ಲೋ ಜೋ ಕುಮಾರ ಮದುವೆಯಾದ ಗಂಡನ ಹೊರತ ನೆನಪಿಲ್ಲೋ ಯಾರ ಹೆಸರ ಇದು ಆಮೇಲೆ ಸೆಟ್ಟಗೊಂಡಿ ಏನಾಗ ನೀ ಹಕ್ಕ ತಿನ್ನೋದ ಬಿಡವಲ್ಲಿ ಹ್ಞೂ ಇದು ಬಿಡವಲ್ಲಿ ಬಿಡವಲ್ಲಿ ನೀನು ಅಕಿನರ ಬಿಡವಲ್ಲಿ ಹಿಡಿವಲ್ಲಿ ಹಿಡಿವಲ್ಲಿ ನೀನು ನನ್ನರ ಹಿಡಿವಲ್ಲಿ ಈ ಥರ ಸಾಂಗ್ಸು ನನ್ನೆರಡು ಕಣ್ಣು ನೀನು ಏನು ತಿದ್ದೆ ಅಣ್ಣಯ್ಯ ಮಾತಿಗೆಯ ಕೈಗೊಂಬೆಯಾಗಿ ಮರೆತೆಯ ನನ್ನ ಆಮೇಲೆ ಆ ಕಡೆ ಆಯ್ತಲ್ಲ ಈ ಮಂಡ್ಯ ಕಡೆ ಸಾಂಗ್ಸ್ಗಳು ಅವ್ರದೇ ಒಂಥರ ಬೇರೆ ತರ ಹ್ಮ್ ಅವ್ರದ್ದು ಸುಮಾರು ಹಾಡುಗಳು ಒಂಥರ ಜಂಪಿಂಗು ಒಂದ್ ಶೈಲಿ ಬೇರೆ ಒಂದೊಂದು ಒಂದೊಂದು ಹೇಳ್ತಾರೆ ಕರೆಕ್ಟ್ ಅಂದ್ರೆ ಇವಾಗ ನೀವ್ ಹಾಡಿರೋದನ್ನ ನಿಮ್ಗೆ ಎಷ್ಟು ನಂಬರ್ ಇದೆ ಅಂತ ನೆನಪಿಲ್ಲ ಅಂತ ಯಾಕಂದ್ರೆ ಕನ್ನಡ ತುಳು ತುಳು ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಡಿದಿರಾ ಅಂಡ್ ಆಮೇಲೆ ಇದು ನೀವು ಹೇಳ್ದಂಗೆ ಯಾವ್ದಾದ್ರು ಲಂಬಾಣಿ ಇರ್ಬೋದು ಆಮೇಲೆ ಹಿಂದಿ ಇರ್ಬೋದು ಮರಾಠಿ ಇರ್ಬೋದು ತೆಲುಗು ತಮಿಳು ಎಲ್ಲಾದ್ರಲ್ಲೂ ಸಾವಿರಾರು ಗೀತೆಗಳಿದೆ ಅಂತ ಹೇಳಿದಾಗ ಅದು ಎಲ್ಲದ್ರದ್ದು ಒಂದು ಝಲಕ್ ಒಂದೊಂದ್ಸಲ 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 ಕೇಳ್ತಾ ಹೋದ್ರೆ ಅಥವಾ ನೀವೆಲ್ಲೋ ಹೋದಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನಿಜ ಹೇಳ ನಾನ್ ಹಾಡಿದ್ ನಾನ್ ಕೇಳೋವಾಗ ತುಂಬಾ ಹಿಂಸೆ ಆಗುತ್ತೆ ಕೆಲವು ಹಾಡಲ್ಲೆಲ್ಲ ಪರ್ಫೆಕ್ಷನ್ ಇರಲ್ಲ ಅಂದ್ರೆ ಅಯ್ಯೋ ಅಲ್ಲಿ ಏನೋ ಒಂಚೂರು ಸರಿಗ ಹಾಡ್ಬೋದಿತ್ತನೋ ಇಲ್ಲೊಂಚೂರು ಶ್ರುತಿ ಹೋಗಿದೆ ಅಲ್ಲಿ ಎಂಡಿಂಗ್ ನೋಟ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾನು ಅದಕ್ಕೆ ನನ್ನ ಮಗಳು ಯಾವಾಗ ಹಾಕ್ತಾ ಇರುತ್ತೆ ಅವಳು ತುಂಬಾ ಮ್ಯೂಸಿಕ್ ಲವರ್ ಅವಳು ಸೊ ಅವಳು ಹಾಕ್ತಿದ್ರೆ ದಯವಿಟ್ಟು ಹಾಕ್ಬೇಡಮ್ಮ ನಿನ್ ಕೀ ಹೆಡ್ ಫೋನ್ ಹಾಕೊಂಡು ಕೇಳ್ಕೊಂಡು ನಾನು ಬೇರೆಯವ್ರದೇ ಕೇಳೋದು ಜಾಸ್ತಿ ನಂದು ನಾನು ಕಮ್ಮಿ ರೆಕಾರ್ಡಿಂಗ್ ಆದ್ಮೇಲೆ ಒಂದ್ಸತಿ ಕೇಳ್ತೀನಿ ಯಾಕೆಂದ್ರೆ ಎಲ್ಲರೂ ತಪ್ಪು ಹಾಡಿದ್ರೆ ಏನಂತ ಹಾಡತೀನಿ ಬಟ್ ಆದ್ರೂ ಕೆಲವು ಹಾಡುಗಳೆಲ್ಲ ಇನ್ನೂ ಸ್ವಲ್ಪ ಸರಿಗ ಹಾಡಬೇಕಿತ್ತು ಅನ್ಸುತ್ತೆ ನನಗೆ ಮಾಡಿದಂತ ಕೆಲಸಗಳಿಗೆ ಅಂದ್ರೆ ಎರಡು ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ಅಂದ್ರೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತ ಚಲನಚಿತ್ರಕ್ಕೆ ಸಿಕ್ಕತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗತ್ತೆ ಅಂದ್ರೆ ಈ ಥರ ಪ್ರಶಸ್ತಿಗಳು ಒಬ್ಬ ಯಾವುದೇ ಕೆಲಸ ಮಾಡೋವನಿಗೆ ಕೊಟ್ಟಾಗ ಅದು ಏನೋ ಒಂದು ರೀತಿ ಬೆಂತಟ್ಟಿ ಇನ್ನೊಂದಷ್ಟು ಕೆಲಸ ಮಾಡುವ ಉತ್ತೇಜನ ಇರತ್ತೆ ಖುಷಿ ಇರುತ್ತೆ ನೀವು ಪ್ರಶಸ್ತಿಗಳನ್ನು ತಗೊಂಡಾಗ ನಿಮಗೆ ನಿಜ ಅಲ್ಲ ಅದು ಅವರ ಕೊಟ್ಟಿರೋದು ಖಂಡಿತ ಖುಷಿ ಹೇಗುತ್ತೆ ಇದಕ್ಕಿಂತ ಖುಷಿ ಅಂದ್ರೆ ನಾನು ಹೋಗ್ತಾ ಇರ್ತೀನಲ್ಲ ನಮ್ಮನೇಲಿ ದಿನಾ ನಿಮ್ ಹಾಡ್ ಹಾಕ್ತಾರೆ ಅಂತ ಆಮೇಲೆ ನಮ್ಮನೆ ದೇವ್ರಿಗೆ ನೀವು ಹಾಡಿದ್ದೀರಾ ಎಷ್ಟು ಚೆನ್ನಾಗಿದೆ ಹಾಡು ಯಾಕಂದ್ರೆ ಎಲ್ಲರ ಮನೆ ದೇವ್ರ ಗುಡ್ಗೂ ಹಾಡ್ಬಿಟ್ಟಿರ್ತೀನಿ ನಾನು ಆಯ್ತಾ ಆಮೇಲೆ ಯಾವುದೋ ಮಠಕ್ಕೆ ಹೋಗ್ತೀನಿ ಅಲ್ಲಿ ಅಯ್ಯೋ ನೋಡಿ ನೀವು ಹಾಡಿದ್ದು ನಮ್ಗೆ ಎಷ್ಟು ಖುಷಿ ಆಯ್ತು ನಮ್ಮಲ್ಲಿ ಹಾಕ್ತೀವಪ್ಪ ಆಮೇಲೆ ನೀವು ಮಕ್ಳಿಗೆ ಹಾಡಿದ್ದೀರ ಅದಂತೂ ಅಯ್ಯೋ ನನ್ನ ಮಗು ಎಷ್ಟು ಖುಷಿ ಪಡುತ್ತೋ ಆಮೇಲೆ ನಿಮ್ಮ ಮಗು ನಮ್ ನೀವು ಹಾಡಿರೋದನ್ನೇ ಹಾಕಿ ನಾವು ಮಲಗಿಸ್ತೀವಿ ಈ ತರ ಎಲ್ಲ ಹಾಡಿದಾಗ ನನಗೆ ಒಂಥರ ಫುಲ್ಲು ಹೆಂಗೆ ಖುಷಿ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಬ್ರಿಗೆ ಏನೋ ಒಂದು ಸಮಾಧಾನ ಆಯ್ತಲ್ಲ ನಾನು ಹಾಡಿದ್ದು ಅಂತ ಅದು ನನಗೆ ಖುಷಿ ಆಗತ್ತೆ ಪ್ರಶಸ್ತಿಗಳು ಈ ಸನ್ಮಾನಗಳು ಅದೆಲ್ಲ ನಾನು ಸನ್ಮಾನಕ್ಕೆ ಹೋಗೋದೇ ಇಲ್ಲ ಅಪ್ಕೋ ಬಟ್ ಅದು ಅಂದರೆ ಅದಕ್ಕಿಂತ ಹೆಚ್ಚಿನದು ಇದು ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನನಗೆ ರೆಕನೈಸ್ ಮಾಡ್ತಾರಲ್ಲ ನೀವು ಚಿತ್ರರಂಗಕ್ಕೆ ಬಂದಾಗ ವಿಜಯ ಭಾಸ್ಕರ್ ಪುಟ್ಟಣ್ಣ ಕಣ್ಗಾಲ್ ಅವರಾಗಿರ್ಬೋದು ಇಳಿಯರಾಜ್ ಬಗ್ಗೆ ಅಂದ್ರೆ ಹಂಸಲೇಖ ರವಿಚಂದ್ರನ್ ಇವರ ಒಂದು ಕಾಂಬಿನೇಷನ್ ಅಲ್ಲಿ ಹಾಡ್ತೀರಿ ನಾನು ಆಕ್ಚುಲಿ ಶ್ವೇತಾ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಹೌದು ಎಲ್ಲಾ ಸಿಂಗರ್ಸ್ ಜೊತೆ ಹಾಡಿದೀನಿ ಸೊ ಒಬ್ಬೊಬ್ರು ಒಂದೊಂದು ಭಿನ್ನ ಅಂದ್ರೆ ಎಲ್ಲರೂ ಗ್ರೇಟೆ ಇವಾಗ ಕೆಲವ್ರು ಕೇಳ್ತಾರಲ್ಲ ನಿಮಗೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಇಷ್ಟ ಇವ್ರು ಯಾರು ನೀವು ಯಾರು ಸಿಂಗರ್ ಇಷ್ಟ ಇಲ್ಲ ಅದಕ್ಕೆ ಖಂಡಿತ ಆನ್ಸರ್ ಇಲ್ಲ ಯಾಕೆಂದ್ರೆ ಒಂದೊಂದು ರತ್ನಗಳು ಅಂತ ಹೇಳ್ಬೋದು ಇವಾಗ ಹಂಸಲೇಕ ಸರಕ್ಕೆ ಸುಮಾರು ಹಾಡುಗಳು ನನಗೆ ಅವಕಾಶ ಕೊಟ್ಟರು ಬೆಳ್ಳಿ ರಥದಲ್ಲಿ ಇರ್ಬೋದು ಏಕೆ ಹೀಗಾಯಿತು ಆಮೇಲೆ ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇ ಪಾರಿವಾಳವೇ ಆ ಥರ ಸುಮಾರು ಹಾಡುಗಳು ಅವ್ರಿಗೆ ಹಾಡಿದ್ದೀನಿ ನಾನು ಬೆಳ್ಳಿ ರಥದಲ್ಲಿ ಅವ್ರದ್ದು ಒಂದು ಶೈಲಿಯೇ ಬೇರೆ ಮತ್ತೆ ಅವರು ತುಂಬ ಒಂಥರ ಫ್ರೀಯಾಗಿ ಸಂಗತಿಗಳು ಹಾಕ್ಕೊಳಕ್ಕೂ ಬಿಡೋರು ಅವ್ರಿಗೆ ಸುಮಾರು ಹಾಡುಗಳು ಹಾಡಿದ್ದೀನಿ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇವಾಗ ಶ್ರೀ ಟಿ ಜಿ ಲಿಂಗಪ್ಪ ಅವ್ರಿಗೂ ಸುಮಾರು ಹಾಡುಗಳು ಹಾಡಿದ್ದೀನಿ ಟಿ ಜಿ ಲಿಂಗಪ್ಪ ಅವ್ರಿಗೆ ಇದು ಹಾಡಿದ್ದು ನಾನು ನಿವೋಷ್ನಲ್ ತುಂಬ ಹಾಡಿದ್ದೀನಿ ಸಿನಿಮಾಗು ಒಂದು ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ಅವ್ರು ಏನಂದರೆ ಒಂದು ಟ್ಯೂನ್ ಅಂದರೆ ಹಿಂಗೆ ಇರಬೇಕು ಚೇಂಜ್ ಮಾಡ್ತೀನಿ ಅವ್ರಿಗೆ ಇಷ್ಟಪಡ್ತಾ ಇರ್ಲಿಲ್ಲ ಆ ಅದನ್ನೇ ಸೊ ವಿಜಯ ಭಾಸ್ಕರ್ ಅವ್ರ ಹಂಗಲ್ಲ ನೀ ಏನ್ ಬೇಕಾರ್ ಹಾಡಮ್ಮ ಕರೆಕ್ಟ್ ಆಗಿ ಆ ರಾಗದಲ್ಲಿ ಎಕ್ಸ್ಟ್ರಾ ನೀನ್ ಸಂಗತಿಗಳೆಲ್ಲ ಹಾಕೊಂಡ್ರು ಬಿಡೋರು ಸೊ ಅದು ಅವರು ಅಂದ್ರೆ ಒಬ್ಬೊಬ್ರು ಮ್ಯೂಸಿಕ್ ಡೈರೆಕ್ಟ್ ಉಪೇಂದ್ರ ಕುಮಾರ್ ಅವರು ಅಷ್ಟೇ ಕೆಲವು ಸದಿ ಬಿಡೋರು ಕೆಲವು ಸದಿ ಬಿಡ್ತಿರ್ಲಿಲ್ಲ ಒಂದು ಜರ್ನಿ ಕೇಳಿದಾಗ ಒಂದು ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ಅಂದರೆ ಭಗವಂತ ಎಲ್ಲನೂ ಆ ಸಂದರ್ಭದಲ್ಲಿ ನಿಮಗೆ ಕೊಟ್ಟು ಒಂದು ಉತ್ತುಂಗದಲ್ಲಿ ಕೂರಿಸಿದ್ದಾರೆ ಅಥವಾ ಆದರೆ ಒಬ್ಬ ಕಲಾವಿದನಿಗೆ ಇನ್ನೊಂದಷ್ಟು ಆಸೆಗಳಿದ್ದೇ ಇರುತ್ತದೆ ಯಾವಾಗಲೂ ಅದು ಎಂಡ್ಲೆಸ್ ಕಲಿಕೆಯೂ ಅಷ್ಟೇ ಮತ್ತು ಆ ಥರದ್ದು ಮುಂದ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಕೊಂಡು ಹೋಗಬೇಕು ಅಂತ ಬಟ್ ಇವತ್ತಿನ ಜನ್ರೇಷನ್ ನೋಡಿದಾಗ ಎಲ್ಲವೂ ಮಾರ್ಪಾಡಾಗೋಗಿದೆ ಅಂದರೆ ನೀವು ಅವಾಗಲೇ ರೆಕಾರ್ಡಿಂಗ್ ಸ್ಟೈಲ್ ಹೇಳಬೇಕಾದ್ರೆ ಟೆಕ್ನಿಕ್ಯಾಲಿಟಿ ಇರ್ಬೋದು ಅದೆಲ್ಲ ಬದಲಾಗಿದೆ ಬಟ್ ನೀವು ಒಬ್ಬ ಗಾಯಕರಾಗಬೇಕು ಏನು ಹೇಳ್ತೀರಿ ಏನು ಗೊತ್ತಾ ಇವಾಗೆಲ್ಲ ಹೈಪ್ ಜಾಸ್ತಿ ಅಂದರೆ ಈ ರಿಯಾಲಿಟಿ ಶೋಸ್ಗೆಲ್ಲ ಮಕ್ಳು ಹೋಗ್ತಾರಲ್ಲ ನಿನ್ನ ಬಿಟ್ಟರೆ ಇನ್ನಿಲ್ಲ ಅಂತ ಮಾಡಿಬಿಡ್ತಾರೆ ಅದು ಅವುಗಳು ತುಂಬ ಸೀರಿಯಸ್ ಆಗಿ ತಗೊಂಡು ನಾನೇ ನೋಡಿದ್ದೀನಿ ಮನಸ್ತಿ ಮನಸ್ಸಿಗೆ ಒಂಥರ ತುಂಬ ಹಚ್ಕೊಂಡು ಡಿಪ್ರೆಷನ್ ಹೋಗಿ ಅವಕಾಶಗಳು ಅನ್ನೋದು ದೇವ್ರು ಕೊಡಬೇಕು ನಮ್ಮ ಕೈಲಿಲ್ಲ ಪ್ರಾಪ್ತಿ ಹೌದು ಅದು ಅದೊಂದು ಫಿಲಾಸಫಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾಕಂದ್ರೆ ಇವಾಗ ತುಂಬಾ ಚೆನ್ನಾಗ್ ಹಾಡೋರು ಬೇಕಾ ಜನ ಇದ್ದಾರೆ ನನಗಿಂತ ಚೆನ್ನಾಗ್ ಹಾಡೋರು ಇದ್ರೋ ಏನು ಬೇಕಾದ ಜನ ಇದಾರೆ ಬೇಕಾದ್ ಜನ ತುಂಬಾ ಚೆನ್ನಾಗಿ ಹಾಡೋರು ಇದ್ದಾರೆ ನನಗೆ ಅವಕಾಶ ಸಿಕ್ತು ಅವ್ರಿಗ್ ಸಿಕ್ಕಿಲ್ಲ ಅಲ್ಲೇ ಕಮರಿ ಹೋಗಿರ್ಬೋದು ಅದು ಅದು ಯಾರು ಕೊಡ್ಬೇಕು ಅದೊಂದು ಶಕ್ತಿ ಕೊಡ್ಬೇಕಷ್ಟೇ ದೇವರು ಅನ್ನೋದಿರಲಿಲ್ಲ ಅದು ಒಂದು ಪವರು ಅದು ನಮ್ಗೆ ಅವಕಾಶಗಳನ್ನ ಕೊಡ್ಬೇಕು ಕೊಟ್ಟಾಗ ನಾವು ರೆಡಿ ಇರ್ಬೇಕು ಕರೆಕ್ಟಾಗಿ ಹಾಡಬೇಕು ಪ್ರಾಕ್ಟೀಸಲ್ಲಿ ಇರಬೇಕು ವಾಯ್ಸ್ ಒಳ್ಳೆ ಕಂಡೀಷನಲ್ಲಿ ಇಟ್ಕೋಬೇಕು ಅವಕಾಶ ಕೊಡ್ತಾನೆ ದೇವ್ರು ಇಲ್ಲ ಅಂತಲ್ಲ ಅದನ್ನ ಅವಕಾಶ ಬಂದಾಗ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ವಾ ಆಮೇಲೆ ಆಮೇಲೆ ಏನಂದ್ರೆ ಎಜುಕೇಶನ್ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಎಳ್ದು ಬಿಡ್ತಾರೆ ಅಲ್ಲ ನಾನು ಮಾಡಿದ ಅದೇನೆ ಬಟ್ ನಂಗೆ ಇನ್ನೊಂದು ಚೆನ್ನಾಗಿ ಒಂದು ಇತ್ತು ಮುಂದೆ ಮದುವೆ ಮಾಡ್ಕೊಂಡ್ರೆ ಗಂಡ ಇರ್ತಾನೆಲ್ಲ ಬಿಡೋ ಕೆಲಸ ಮಾಡ್ತಾರೆ ಸೊ ನಾನು ಬರೀ ಹಾಡ್ಕೊಂಡಿರ್ಬೋದು ಅದು ಒಂದು ಎಲ್ಲೋ ಸೈಡಲ್ಲಿ ಅಂತ ಹೇಳ್ತಾರಲ್ಲ ಆ ಒಂದು ಇತ್ತು ಬಟ್ ಪ್ರಯಾ ಪ್ರಾಕ್ಟೀಸ್ ಅಂತೂ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಆಮೇಲೆ ಇನ್ನು ಕಲಿಯೋದು ಕಲಿತಾನೇ ಇರಬೇಕು ಸಮುದ್ರ ಅದು ಫಸ್ಟು ಶ್ರುತಿಜ್ಞಾನ ತಾಳಜ್ಞಾನ ಎಲ್ಲವನ್ನು ಬಲ್ಲವರಿಂದ ಕಲಿಬೇಕು ಅವಕಾಶಗಳಿಗೆ ವೆಯ್ಟ್ ಮಾಡೋದಿದೆಯಲ್ಲ ಅದಂಥ ಘೋರ ಇನ್ಯಾವುದೂ ಇಲ್ಲ ಅದು ಪ್ರಯತ್ನ ಮಾಡಬೇಕು ನಿಜ ಬಂದಾಗ ರೆಡಿ ಇರಬೇಕು ಅದನ್ನು ಜಾಸ್ತಿ ಪ್ರಯತ್ನ ನಂದು ಇಚ್ಛೆ ದೇವ್ರದ್ದು ಮಾಡಿ ಇದ್ರೆ ಒಳ್ಳೇದು ಹೆಚ್ಚಾಗಿ ಅಂದ್ರೆ ಆಗ್ಲೇ ಮಾತಾಡ್ತಾ ಛಾಯಾ ಮೇಡಮ್ ಹಾಡಿದಂತ ಹಾಡುಗಳಿಗೆ ಮೂವತ್ತ್ ವರ್ಷ ಆಗಿದೆ ಆದ್ರೆ ಆ ಧ್ವನಿ ಅನ್ನೋದೇನಿದೆ ಏನಾದ್ರೂ ಸೀಕ್ರೆಟ್ ಟಿಪ್ಸ್ ಇದೆಯಾ ಅಥವಾ ಮೇಂಟೈನ್ ಮಾಡೋದಕ್ಕೆ ಅಥವಾ ಸಹಜವಾಗಿ ನಿಮ್ ಜೊತೆ ಅದು ಅಂದ್ರೆ ಗಿಫ್ಟೆಡಾ ಹೇಗೆ ಅಂತ ಮೇಡಮ್ ಅನ್ನುವಂಥದ್ದು ನಮ್ಗೆ ಏನ್ ಅಲರ್ಜಿ ಅಂತ ಇರುತ್ತೋ ಅದನ್ನ ಬಿಟ್ಬಿಟ್ರೆ ಒಳ್ಳೇದು ಇವಾಗ ನಾನು ಐಸ್ ಕ್ರೀಮ್ ತಿಂತೀನಿ ಅದೆಲ್ಲ ಏನಿಲ್ಲ ಪ್ರೋಗ್ರಾಮ್ ಇದೆ ಅಂತ ಮನ್ಸಲ್ಲಿ ಇದ್ರೆ ಒಂದು ಸ್ವಲ್ಪ ಡಯಟ್ ತರ ಡಯಟ್ ಅಂದ್ರೆ ಏನಿಲ್ಲ ಸ್ವಲ್ಪ ನನಗೇನು ಅಲರ್ಜಿ ನಾನು ಅದನ್ನ ಹಂಗಾಗಿನೂ ಕೆಲವು ಸತಿ ವಾಯ್ಸ್ಗಳು ಕೆಡತ್ತೆ ಅದು ನಮ್ಮ ಕೈಲಿ ಆಗತ್ತೆ ಸೊ ಕಾಪಾಡ್ಕೋಬೇಕು ಓಕೆ ಕಾಪಾಡ್ಕೊಳ್ಳೋಣ ಬಟ್ ಈಗ ನೀವು ಆ ಥರ ಕಾಪಾಡ್ತಾ ಇರೋ ನಿಮ್ಮ ಮಗಳ ಬಗ್ಗೆ ಹೇಳಿ ಮಗಳು ಅವಳು ಈಗ ಎಮ್ ಇನ್ ಸೈಕಾಲಜಿ ಮಾಡಿ ಶಿ ಇಸ್ ಎ ಸೈಕಾಲಜಿಸ್ಟ್ ಅವಳು ಓಕೆ ಒಳ್ಳೆ ತುಂಬಾ ಅವಳು ಸ್ವಲ್ಪ ತಂದೆನ ಹೋಲ್ತಾಳೆ ಅನ್ಬೋದು ಎಜುಕೇಶನ್ ವೈಸ್ ಅವಳೆಲ್ಲ ಟಾಪರ್ ಅವಳು ಚೆನ್ನಾಗಿ ಓದ್ತ ಮುಂಚಿಂದಾನು ಅಷ್ಟೇನೆ ಅವಳು ಸಂಗೀತದ ಬಗ್ಗೆ ತುಂಬಾ ಆಸಕ್ತಿ ಅಂದ್ರೆ ತುಂಬಾ ಹಾಡುಗಳು ಕೇಳ್ತಾ ಇರ್ತಾಳೆ ಅದ್ರಲ್ಲಿ ನಂದೇ ಜಾಸ್ತಿ ಕೇಳ್ತಾ ಇದೆ ಬೈತಾ ಇರ್ತೀನಿ ಬಟ್ ಎಲ್ಲಾ ತರ ಅಂದ್ರೆ ಮ್ಯೂಸಿಕ್ ಲವರ್ ಆಮೇಲೆ

ಅಲ್ಲ ಅಂದಾಗ ಅಲ್ಲಿ ಪರ್ಫೆಕ್ಷನ್ ಇವಾಗ ನಾವೇ ಯಾರೋ ಬೇರೆಯವ್ರು ಬಂದು ಕನ್ನಡ ಹಾಡಿದಾಗ ಇದನ್ನ ಈ ತರ ಹಾಡ್ಬಿಟ್ಟಿದ್ದಾರೆ ಅದು ನೋಡಿ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂತ ಅಂಥ ಚಾಲೆಂಜಸ್ ಫೇಸ್ ಮಾಡಿ ಸಿಂಗರ್ಸ್ಗೆ ಭಾಷೆ ಬರಲ್ಲ ಅಡ್ಡಿ ಬರಲ್ಲ ಅಲ್ಲಿ ಅವರು ಇವಾಗ ನಾನು ತುಳು ಎಷ್ಟೊಂದು ಹಾಡಿದ್ದೀನಲ್ಲ ಇಲ್ಲ ಕೊಂಕಣಿ ಹಾಡಿದ್ದೀನಿ ಎಷ್ಟೋ ಜನ ನನಗೆ ಕೊಂಕಣಿಲಿ ಬಂದು ಮಾತಾಡ್ಸ್ಬಿಡ್ತಾರೆ ನಾನು ಅಯ್ಯೋ ಇಲ್ಲ ನಂಗೆ ಕೊಂಕಣಿ ಬರಲ್ಲ ತುಳು ಬರಲ್ಲ ಅಲ್ಲಿ ಇರ್ತಾರಲ್ಲ ಬರ್ದವ್ರು ಇರ್ತಾರೆ ನಮಗೆ ಗೈಡ್ ಮಾಡಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ ಸೊ ಈ ಭಾವನೆ ಅಂತ ಅವ್ರು ಹೇಳ್ತಾರೆ ಇಟ್ಸ್ ಇಸ್ ಅ ಹ್ಯಾಪಿ ಸಾಂಗ್ ಇಲ್ಲ ಒಂದು ಸಾರಾಂಶ ಹೇಳ್ತಾರೆ ಲವ್ ಸಾಂಗ್ ಅಂದರೆ ಲವ್ ಸಾಂಗು ಇದು ಅಣ್ಣನ ಸೆಂಟಿಮೆಂಟು ತಂಗಿ ಸೆಂಟಿಮೆಂಟು ಸೊ ಅದಕ್ಕೆ ನಾವು ವರ್ಡ್ಸ್ನ ಅಡ್ಜಸ್ಟ್ ಮಾಡ್ಕೊಂಡು ಆ ರೀತಿ ಒಂದು ಎಕ್ಪ್ರೆಶನ್ಸ್ ಕೊಡಬೇಕು ಅಷ್ಟೇ ಆ ತರನೇ ಛಾಯಾ ಮೇಮ್ ನಾವು ಅಂದ್ರೆ ಎಪಿಸೋಡ್ ಶುರು ಮಾಡಿದಾಗ ದೂರದರ್ಶನದಿಂದ ಜರ್ನಿನೇ ಶುರು ಮಾಡ್ಕೊಂಡ್ವಿ ಬಟ್ ಈಗ ನನಗೆ ಏನನ್ನ ಅನಿಸುತ್ತೆ ಆಲ್ಮೋಸ್ಟ್ ನಾವು ಎಂಡಿಂಗ್ ಗೆ ಬಂದಿದೀವಿ ದೂರದರ್ಶನದ ಇನ್ನೊಂದು ಮಹತ್ತರವಾದಂತ ಘಟ್ಟ ಅಂತ ಹೇಳಿದ್ರೆ ಅಂದ್ರೆ ಸೀರಿಯಲ್ಸ್ ಏನ್ ಬರ್ತಾ ಇತ್ತಲ್ಲ ಅದು ಒಂದೊಂದು ವಾರದ ಸೀರಿಯಲ್ಸ್ ಮಾತ್ರ ಬರ್ತಾ ಇತ್ತು ಸೋ ನಿಮ್ಮದು ಎಂಥ ಸಕ್ಸಸ್ ಅಂತ ಹೇಳಿದ್ರೆ ಎಲ್ಲಾ ದಿವಸವೂ ನಿಮ್ಮದೇ ಟೈಟಲ್ ಸಾಂಗ್ ಕ리에ಟ್ ಟೈಮ್ ಅಲ್ಲಿ ಸೆವೆನ್ ಡೇಸ್ ತರ ಹೌದು ಶೀಶಿಕೆ ಗೀತೆಗಳು ಅದರಲ್ಲಿ ನಮಗೆ ಮರೆಯಾಕಾಗದಿರೋ ಒಂದು ಅಂದ್ರೆ ಎಲ್ಲವೂ ಹಿಟ್ಟೆ ಅದು ಬಿಡಿ ಅದರಲ್ಲಿ ಗುಡದ ಭೂತ ಡೆನ್ನ ನಾಡೆನ ಅದು ಕೇಳಲೇಬೇಕು ಆಕ್ಚುಲಿ ಪ್ಲೀಸ್ ಹಾಡಿಯಲ್ಲ ಡೆನ್ನಾ ಡನ್ನ ಡೆನ ಡನಾ ಡನ್ನ ಡೆನ್ನಾ ಡನ್ನೀ ತುಳುನಾಡ ಸಿಡ ಕಮರೋಟೋ ಗ್ರಾಮಾಡೋ ಅಲ್ಲ ಶ್ರೀನಿವಾಸ್ ಈಗ ಕಾರ್ಯಕ್ರಮದ ಉದ್ದಕ್ಕೂ ನಾವು ಅವ್ರ ಕಡೆಯಿಂದ ಎರಡ್ ಸಾಲ ನಾಲ್ಕು ಹಾಡುಗಳನ್ನ ಆದ್ರೆ ಸಾಕಾಗ್ತಾ ಇಲ್ಲ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಅಂದ್ರೆ ಒಂದು ಹಾಡು ಪೂರ್ತಿ ಹಾಡು ಅಂದ್ರೆ ಒಂದು ಚರಣ ಒಂದು ಪಲ್ಲವಿ ಹಾಡು ಅಂತದ್ದು ದೂರದರ್ಶನ್ ಹಾಡಿದ್ದೇ ಹಾಡ್ತೀನಿ ಅವ್ರ ಮನೆಯಲ್ಲ ತವರ್ ಮನೆ ಹಾಡೇ ಇದು ಜಿ ಎಸ್ಪ್ಪ ಅವ್ರದು ರಾಗ ಸಂಯೋಜನೆ ಹೋಗಿದರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದೇನು ನಮ್ಮ ಒಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆಯ ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂದ್ರೆ ಹಾಡುಗಳು ಬರೀ ಮನರಂಜಿಸೋದೆಲ್ಲ ಬದುಕಿನ ಅಂದ್ರೆ ಬದುಕಿನ ಪಾಠವನ್ನ ಕಲಿಸಿಕೊಡುವಂತ ಅರ್ಥಪೂರ್ಣ ಗೀತೆಗಳೇ ತಮ್ಗೆ ಸಿಕ್ಕಿರುವಂತದ್ದಾಗ ಬಹಳ ಖುಷಿ ಆಯ್ತು ಮೇಡಮ್ ನಮಗಂತೂ ಅಂದ್ರೆ ಚಂದನದ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಗಾನ ಚಂದನದ ಜಜ್ ಬಂದಿರೋದ್ರಿಂದ ಹೇಳದ್ನಲ್ಲ ನನ್ಗೆ ಏನಾರ ಸ್ವಲ್ಪ ಹೆಸರು ಬಂದಿದೆ ಅಂದ್ರೆ ನಾನು ಚಂದನ ವಾಹಿನಿಗೆ ನಾನು ದೂರದರ್ಶನಕ್ಕೆ ಆಲ್ ಇಂಡಿಯಾ ರೇಡಿಯೋಗೆ ಮೊದಲನೇದಾಗಿ ಹೇಳೋದು ಅದು ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಅನಿಸಿಕೆಗಳನ್ನೆಲ್ಲ ಹೇಳಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ ತುಂಬಾ 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 ಧನ್ಯವಾದಗಳು ನಮ್ಮ ಇಡೀ ತಂಡದಿಂದ ತೋರಿಸ್ತೀವಿ ಥ್ಯಾಂಕ್ ಯು ಸಂಗೀತ ಅಂದಾಕ್ಷಣ ಅದರಲ್ಲೂ ಈ ರೀತಿಯ ಸಂಗೀತದ ಸಂಚಿಕೆಯನ್ನು ನೋಡಿದಾಗ ಖಂಡಿತ ನನಗನ್ಸುತ್ತೆ ನಿಮ್ಮೊಳಗೂ ಕೂಡ ಸಂಗೀತದ ಛಾಯೆ ಮೂಡಿದೆ ಅಂತ ಆ ಛಾಯೆ ಹಾಗೇ ಇದ್ದು ನಿಮ್ಮಲ್ಲೂ ಕೂಡ ಸ್ಫೂರ್ತಿ ಜಾಸ್ತಿ ಆಗಲಿ ಇನ್ನಷ್ಟು ಕೆಲಸಗಳಾಗಲಿ ಇಂಥ ಸಾಧನೆಯ ಶಿಖರಗಳನ್ನು ನಿಮ್ಮ ಮುಂದೆ ನಾವು ಕರ್ಕೊಂಡು ಬಂದು ಪರಿಚಯ ಮಾಡ್ತಾನೆ ಇರ್ತೀವಿ ಆ ಸ್ಫೂರ್ತಿಯೇ ನಿಮಗೂ ಕೂಡ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮತ್ತೊಂದು ಸಂಚಿಕೆಯ ಜೊತೆಗೆ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾನೇ ಇರಿ ಚಂದನ ವಾಹಿನಿ ನಮಸ್ಕಾರ